ರಾವಣ ಬಂದು ಹೆದರಿಸಿ ಹೋಗಿದ್ದಾನೆ. ಅವನು ಹೋದ ನಂತರ ಅವನ ಆಜ್ಞೆಗೆ ಅನುಸಾರವಾಗಿ ರಾಕ್ಷಸಿಯರು ಸೀತೆಯನ್ನು ಅನೇಕ ವಿಧವಾಗಿ ಹೆದರಿಸ್ತಾ ಇದ್ದಾರೆ. ಕಡೆಗೆ ಸೀತೆ ಬಹಳ ದುಃಖಿತಿಯಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ. ತನ್ನ ಕೂದಲನ್ನೇ ಕತ್ತಿಗೆ ಸುತ್ತಕೊಂಡು ಆ ಸಂದರ್ಭಕ್ಕೆ ಸರಿಯಾಗಿ ಶಿಂಶಪಾ ವೃಕ್ಷದ ಮೇಲೆ ಕುಳಿತಿದ್ದಂಥ ಹನುಮಂತ ಶ್ರೀರಾಮನ ದಿವ್ಯ ಕಥೆಯನ್ನು ಕೋಸಲ ದೇಶದ ಜನರ ಆಡುಭಾಷೆಯಲ್ಲಿ ಬಹಳ ಇಂಪಾದ ಧ್ವನಿಯಲ್ಲಿ ರಾಗವಾಗಿ ಹೇಳ್ತಾನೆ. ಇದರಿಂದ ಸೀತೆಯ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ, ದುಃಖ ಕಡಿಮೆಯಾಗುತ್ತೆ. ಕ್ರಮೇಣ ಈ ಕಡೆ ಆ ಕಡೆ ತಿರುಗಿ ನೋಡಿದ ಮೇಲೆ ಹನುಮಂತ ಕಣ್ಣಿಗೆ ಬೀಳ್ತಾನೆ. ಆನಂತರ ಹನುಮಂತ ನೀನು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ. ನಾನು ಶ್ರೀರಾಮಚಂದ್ರನಿಂದ ಕೇಳಿದ್ದಂತಹ ಲಕ್ಷಣಗಳೆಲ್ಲವೂ ಕೂಡ ನಿನ್ನಲ್ಲೂ ಕಾಣಿಸ್ತಾ ಇವೆ, ಆದ್ರಿಂದ ನೀನೇ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆ ಇರಬಹುದೇ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಸೀತೆ ತನ್ನ ವಿಷಯವನ್ನು ಅಯೋಧ್ಯಾ ಕಾಂಡದ ಕಥೆಯಿಂದ ಪ್ರಾರಂಭಿಸಿ ಹೇಳಿಕೊಂಡು ಬರ್ತಾ ಇದ್ದಾಳೆ. ಅದರ ಕಡೆಯ ಭಾಗ ಮುಮೋಹ ವಚನಂ ಶ್ರುತ್ವಾ ಕೈಕೇಯ್ಯಾಃ ಕ್ರೂರಮಪ್ರಿಯಂ ತತಸ್ಥು ಸ್ಥವಿರೋ ರಾಜಾ ಸತ್ಯೇ ಧರ್ಮೇ ವ್ಯವಸ್ಥಿತಃ ಜ್ಯೇಷ್ಠಂ ಯಶಸ್ವಿನಂ ಪುತ್ರಂ ರುದನ್ ರಾಜ್ಯಂ ಅಯಾಚತ ಸ ಪಿತುರ್ವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ. ಮಹಾರಾಜನು ಕೈಕೇಯಿಗೆ ಕೊಟ್ಟಿದ್ದ ವರವನ್ನು ಜ್ಞಾಪಿಸಿಕೊಂಡು ಕ್ರೂರವಾದ ಅವಳ ಮಾತನ್ನು ಕೇಳುತ್ತಲೇ ಮೂರ್ಛೆ ಹೊಂದಿದನು. ವೃದ್ಧನಾದ ದಶರಥ ರಾಜನು ಸತ್ಯ ಧರ್ಮಗಳಿಂದ ಎಂದೂ ತಪ್ಪಿ ನಡೆದವನಲ್ಲ. ಅವನು ಜ್ಯೇಷ್ಠ ಪುತ್ರನಾದ ರಾಮನನ್ನು ಕರೆದು ತಾನು ಕೊಡಬೇಕೆಂದಿದ್ದ ರಾಜ್ಯವನ್ನು ತನಗೇ ಕೊಡಬೇಕೆಂದು ಅಳುತ್ತಾ ಬೇಡಿಕೊಂಡನು. ಆಗ ಶ್ರೀರಾಮಚಂದ್ರನು ಪಟ್ಟಾಭಿಷೇಕಕ್ಕಿಂತಲೂ ಪಿತೃವಾಕ್ಯ ಪರಿಪಾಲನೆಯೇ ಪರಮಪ್ರಿಯ ಎಂದು ತಿಳಿದು ಮನಃಪೂರ್ವಕವಾಗಿ ತಂದೆಯ ಮಾತನ್ನು ಒಪ್ಪಿಕೊಂಡನು. ವಿಸೃಜ್ಯ ಮನಸಾರಾಜ್ಯಂ ಜನನ್ಯೈ ಮಾಂ ಸಮಾದಿಶತ್ ಸಾಹಂ ತಸ್ಯಾಗ್ರತಸ್ತೂರ್ಣಂ ಪ್ರಸ್ಥಿತಾ ವನಚಾರಿಣಿ ನಹಿಮೇ ತೇನ ಹೀನಾಯ ವಾಸಸ್ವರ್ಗೇಪಿ ರೋಚತೆ ಪ್ರಾಗೇವತು ಮಹಾಭಾಗಃ ಸೌಮಿತ್ರಿರ್ಮಿತ್ರನಂದನಃ. ಪ್ರಾಣಕ್ಕೆ ಅಪಾಯ ಒದಗಿದರೂ ಮಾತು ತಪ್ಪಿ ನಡೆಯುವುದಿಲ್ಲ ಆ ಕೀರ್ತಿವಂತನು. ಕೂಡಲೇ ರಾಜಯೋಗ್ಯವಾದ ಉತ್ತಮ ವಸ್ತ್ರಗಳನ್ನು ತೆಗೆದುಹಾಕಿದನು. ಮನಸ್ಸಿನಲ್ಲಿಯೂ ರಾಜ್ಯವನ್ನು ಬಯಸದೆ ನನ್ನನ್ನು ಕರೆದು ಕೌಸಲ್ಯೆಯ ಬಳಿ ಇರುವಂತೆ ಸೂಚಿಸಿದನು. ಆದರೆ ನಾನು ಅವನಿಗಿಂತ ಮುಂಚೆಯೇ ವನವಾಸಕ್ಕೆ ಸಿದ್ಧಳಾಗಿ ಹೊರಟು ಬಿಟ್ಟೆನು. ರಾಮನನ್ನು ಬಿಟ್ಟು ಸ್ವರ್ಗದಲ್ಲಿ ಇರಬೇಕೆಂದರೂ ನನಗೆ ರುಚಿಸದು. ಮಹಾತ್ಮನಾದ ಲಕ್ಷ್ಮಣನೂ ಕೂಡ ಅಣ್ಣನಿಗಿಂತ ಮೊದಲೇ ಅರಣ್ಯಯಾತ್ರೆಗೆ ಸಿದ್ಧನಾಗಿ ನಾರು ಬಟ್ಟೆಯನ್ನು ಉಟ್ಟುಕೊಂಡಿದ್ದನು. ಹೀಗೆ ನಾವು ಮೂವರೂ ರಾಜಾಜ್ಞೆಯನ್ನು ಶಿರಸ ವಹಿಸಿ ದೃಢ ನಿಶ್ಚಯದಿಂದ ಹಿಂದೆ ಯಾವಾಗಲೂ ನೋಡದಿದ್ದ ಭಯಂಕರವಾದ ಅರಣ್ಯವನ್ನು ಪ್ರವೇಶಿಸಿದೆವು. ಈಗ ಹನುಮಂತ ತನ್ನ ವಿಷಯವನ್ನು ಹೇಳ್ತಾನೆ. ತಾನು ಶ್ರೀರಾಮಚಂದ್ರನಿಂದ ಬಂದಿರತಕ್ಕಂತಹ ದೂತ ಅಂತ ಆ ಮಾತನ್ನು ಕೇಳಿ ಸೀತೆಗೆ ಬಹಳ ಸಂತೋಷ ಆಗುತ್ತೆ. ಆದರೂ ಕೂಡ ಪರಸ್ಪರ ಮಾತನಾಡ್ತಾ ಇರುವಾಗ ಹನುಮಂತ ಮರದಿಂದ ಕೆಳಕ್ಕೆ ಇಳಿದು ಸೀತೆಯ ಹತ್ತಿರ ಮಾತನಾಡ್ತಾ ಮೆಲ್ಲ ಮೆಲ್ಲಿ ಹತ್ತಕ್ಕೆ ಬರ್ತಾ ಇದ್ದಾನೆ. ಸರಿಯಾಗಿ ಮಾತನಾಡಬೇಕಾದ್ರೆ ಹತ್ರ ಕುಳಿತುಕೊಂಡು ಮಾತನಾಡಬೇಕು, ರಾಮ ಕೊಟ್ಟಿರ್ತಕ್ಕಂಥ ಉಂಗುರವನ್ನು ಕೊಡಬೇಕು. ಸೀತೆಯ ಮನಸ್ಸು ಎಷ್ಟೊಂದು ಗಾಬರಿಯಿಂದ ತುಂಬಿ ಹೋಗಿತ್ತು ಅಂತಂದ್ರೆ
ಈ ಹನುಮಂತ ಕ್ರಮೇಣ ಹತ್ತಿರ ಬರ್ತಾ ಇದ್ದದ್ದನ್ನು ನೋಡಿ ಅವಳಿಗೆ ಮನಸ್ಸಿನಲ್ಲಿ ಹೆದರಿಕೆ ಆಯಿತು, ಸಂಶಯ ಉಂಟಾಯಿತು. ಬಹುಶಃ ರಾವಣನೇ ಈ ವೇಷವನ್ನು ಧರಿಸಿ ನನ್ನ ಬಳಿಗೆ ಬರ್ತಾ ಇದ್ದಾನೋ. ಆಗ ಯಥಾ ಯಥಾ ಸಮೀಪಂ ಸ ಹನುಮಾನ್ ಉಪಸರ್ಪತಿ ತಥಾ ತಥಾ ರಾವಣಂ ಸಾತಂ ಸೀತಾ ಪರಿಶಂಕತೆ ಅಹೋ ಧಿಕ್ ದುಷ್ಕೃತಮಿದಂ ಕಥಿತಂ ಹಿ ಯದಸ್ಯ ಮೇ ರೂಪಾಂತರಂ ಉಪಾಗಮ್ಯ ಸಯೇವಾಯಂ ಹಿ ರಾವಣಃ ತಾಮಶೋಕಸ್ಯ ಶಾಖಾಂ ಸಾ ವಿಮುಕ್ತ್ವಾ ಶೋಕಕರ್ಷಿತಾ ತಸ್ಯಾಂ ಏವ ಅನವದ್ಯಾಂಗೇ ಧರಣ್ಯಾಂ ಸಮುಪಾವಿಶತ್. ಸೀತೆಯ ಮಾತನ್ನು ಕೇಳುತ್ತಾ ಹನುಮಂತನು ಮೆಲ್ಲ ಮೆಲ್ಲಗೆ ಅವಳ ಸಮೀಪಕ್ಕೆ ಬರತೊಡಗಿದನು. ಅವನು ಮುಂದೆ ಮುಂದೆ ಬಂದ ಹಾಗೆ ಅವನು ರಾವಣನಾಗಿರಬಹುದು ಎಂದು ಸೀತೆಗೆ ಭಯವಾಯಿತು. ಅಯ್ಯೋ ನನ್ನ ಪಾಪಕರ್ಮವೇ, ಇವನೊಡನೆ ಮಾತನಾಡಿದ್ದು ತಪ್ಪಾಯಿತು, ಅದೇ ರಾವಣನೇ ಈ ವೇಷದಿಂದ ಬಂದಿದ್ದಾನೆ ಎಂದುಕೊಳ್ಳುತ್ತಾ ತಾನು ಹಿಡಿದುಕೊಂಡಿದ್ದ ಅಶೋಕ ವೃಕ್ಷದ ಕೊಂಬೆಯನ್ನು ಬಿಟ್ಟು ದುಃಖದಿಂದ ನೆಲದ ಮೇಲೆ ಕುಸಿದು ಹೋದಳು. ಈಗ ಹನುಮಂತನ ಅವಸ್ಥೆ ನೋಡಿ, ಯಾರಿಗೆ ತಾನು ಪ್ರಯೋಜನವನ್ನು ಉಂಟು ಮಾಡಬೇಕು, ಆಶ್ವಾಸನೆಯನ್ನು ಕೊಡಬೇಕು ಅಂತ ಬಂದಿದಾನೋ ಆಕೆ ಇವನನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ. ಅವಳಲ್ಲಿ ಹೇಗೆ ನಂಬಿಕೆಯನ್ನು ಉತ್ಪಾದನೆ ಮಾಡುವುದು ಅನ್ನೋದು ಹನುಮಂತನಿಗೆ ದೊಡ್ಡ ಸಮಸ್ಯೆ. ಹನುಮಾನಪಿ ದುಃಖಾರ್ತಾಂ ತಾಂ ದೃಷ್ಟ್ವಾ ಭಯಮೋಹಿತಾಂ ಅವಂದತ ಮಹಾಬಾಹು ತತಸ್ತಾಂ ಜನಕಾತ್ಮಜಾಂ. ದುಃಖಾರ್ತಳಾಗಿರ್ತಕ್ಕಂಥ ಭಯದಿಂದ ಮನಸ್ಸು ಕೆಟ್ಟು ಹೋಗಿರ್ತಕ್ಕಂಥ ಆಕೆಯನ್ನು ನೋಡಿ ಹನುಮಂತನಿಗೂ ದುಃಖವಾಯಿತು. ಅವನು ಮಾಡಿದ ಮೊಟ್ಟ ಮೊದಲನೇ ಕೆಲಸ ನಮಸ್ಕಾರ ಮಾಡ್ತಾನೆ ಸೀತೆಗೆ. ಅವಂದತ ಮಹಾಬಾಹು, ಸುಭಾಷಿತಗಳಲ್ಲಿ ಒಂದು ಕಡೆ ಬರುತ್ತೆ, ನಾವು ಯಾರನ್ನಾದರೂ ಪ್ರೀತಿಗೊಳಿಸಬೇಕಾದ್ರೆ ಮುಂಚೆ ಅವರ ಬಳಿ ವಿನಯದಿಂದ ನಮಸ್ಕಾರ ಮಾಡಬೇಕಂತೆ. ಪೂಟಾಟಿಕೆಯಿಂದಲೂ ಮಾಡಬಹುದು ಅಂತ ಇಟ್ಕೊಳ್ಳಿ, ಆದರೆ ಇಲ್ಲಿ ಹನುಮಂತ ಭಯಭಕ್ತಿಯಿಂದ ಸೀತೆಗೆ ಮುಂಚೆ ಪ್ರಣಾಮವನ್ನು ಮಾಡ್ತಾನೆ, ಆಕೆಯಲ್ಲಿ ನಂಬಿಕೆಯನ್ನು ಹುಟ್ಟಿಸಲಿಕ್ಕಾಗಿ. ಈ ಮಧ್ಯೆ ಸೀತೆ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ, ಅಲ್ಲ ಏನಿದು, ಈ ಕಪಿಯನ್ನು ನೋಡಿದಷ್ಟು ನನ್ನ ಮನಸ್ಸಿನಲ್ಲಿ ಭಯವಾಗುವುದರ ಬದಲು ಹೆಚ್ಚು ಹೆಚ್ಚು ಪ್ರೀತಿ ವಿಶ್ವಾಸ ಉಂಟಾಗ್ತಾ ಇದೆಯಲ್ಲ. ಇದೊಂದು ಗಮನಿಸಬೇಕಾಗಿರತಕ್ಕಂತಹ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಮನಸ್ಸು ಮನಸ್ಸನ್ನು ಅರಿಯಬಲ್ಲದು. ಮಾತು ಏನೇ ಇರಲಿ, ಎಷ್ಟೇ ಚೆನ್ನಾಗಿ ಮಾತನಾಡ್ತಾ ಇದ್ರೂ ಕೂಡ ಹೃದಯದಲ್ಲಿ ವಿಷ ತುಂಬಿದ್ರೆ ನಮಗೆ ಅನುಭವಕ್ಕೆ ಬಂದ್ಬಿಡುತ್ತದೆ. ಹಾಗೆಯೇ ಅವರ ಹೃದಯ ಒಳ್ಳೆಯದಾಗಿದ್ರೆ ನಮಗೂ ಅದು ತಟ್ಟುತ್ತೆ. ಸೀತೆಗೆ ಎಷ್ಟೇ ಭಯ ಶಂಕೆ ಅನುಮಾನ ಬಂದರೂ ಕೂಡ ಹನುಮಂತನ ಹೃದಯ ಅತ್ಯುತ್ತಮ ಹೃದಯವಾದದ್ರಿಂದ ಆತ ಭಯಭಕ್ತಿಯಿಂದ ವಿನೀತನಾಗಿ ಸೀತೆಗೆ ಸಹಾಯ ಮಾಡುವುದಕ್ಕೋಸ್ಕರ ಬಂದಿದ್ದರಿಂದ ರಾಮನ ದೂತನಾಗಿ ಸೀತೆಯ ಹೃದಯಕ್ಕೆ ಅದು ತಾಗ್ತಾ ಇದೆ. ಹೇಳ್ತಾಳೆ, ಮನಸೋ ಹಿ ಮಮ ಪ್ರೀತಿರುತ್ಪನ್ನ ತವ ದರ್ಶನಾತ್ ಯದಿ ರಾಮಸ್ಯ ದೂತಸ್ತ್ವಂ ಆಗತೋ ಭದ್ರಮಸ್ತುತೇ. ನಾನು ಭಯಪಡುವುದು ಸರಿಯಲ್ಲ, ನಿನ್ನ ದರ್ಶನದಿಂದ ನನಗೇನೋ ಒಂದು ಬಗೆಯ ಆಹ್ಲಾದ ಉಂಟಾಗಿದೆ. ನೀನು ರಾಮದೂತನೇ ಆದರೆ ನಿನಗೆ ಶುಭವಾಗಲಿ. ಅನಂತರ ಮತ್ತಷ್ಟು ನಂಬಿಕೆಯನ್ನು ಉಂಟು ಮಾಡಿಸಿಕೊಳ್ಳಿಕ್ಕಾಗಿ ಹೇಳ್ತಾಳೆ, ಪೃಚ್ಛಾಮಿ ತ್ವಾಂ ಹರಿಶ್ರೇಷ್ಠ ಪ್ರಿಯ ರಾಮಕಥಾಹಿಮೀ ಗುಣಾನ್ ರಾಮಸ್ಯ ಕಥಯ ಪ್ರಿಯಸ್ಯ ಮಮ ವಾನರ ಚಿತ್ತಂ ಹರಸಿ ಮೇ ಸೌಮ್ಯ ನದೀಕೂಲಂ ಯಥಾರಯ ಅಹೋ ಸ್ವಪ್ನಸ್ಯ ಸುಖತಾ ಯಾಹಮೇವಂ ಚಿರಾಕೃತಾ ಪ್ರೇಷಿತಂ ನಾಮ ಪಶ್ಯಾಮಿ ರಾಘವೇಣ ವನೌಕಸಂ ಸ್ವಪ್ನೇಪಿ ಯದ್ಯಹಂ ವೀರಂ ರಾಘವಂ ಸಹ ಲಕ್ಷ್ಮಣಂ ಪಶ್ಯೇಯಂ ನಾವಸೀದೇಯಂ ಸ್ವಪ್ನೋಪಿ ಮಮ ಮತ್ಸರೀ ನಾಹಂ ಸ್ವಪ್ನಮಿಮಂ ಮನ್ಯೇ ಸ್ವಪ್ನೇ ದೃಷ್ಟ್ವಾ ಹಿ ವಾನರಂ. ಎಲೈ ಕಪಿಶ್ರೇಷ್ಠನೇ,
ರಾಮನ ಕಥೆಯನ್ನು ಇನ್ನೂ ಹೇಳು. ಅದು ನನಗೆ ಬಹು ಪ್ರಿಯವಾದದ್ದು. ನನ್ನ ಪ್ರಿಯನ ಸದ್ಗುಣಗಳನ್ನು ವರ್ಣಿಸು. ಸೌಮ್ಯ, ಪ್ರವಾಹ ವೇಗವು ನದಿಯ ದಡವನ್ನು ಸೆಳೆದೊಯ್ಯುವಂತೆ ನನ್ನ ಮನಸ್ಸನ್ನು ಎಳೆಯುತ್ತಿದ್ದೀಯೇ. ಆಹಾ, ಸ್ವಪ್ನದಲ್ಲಿ ಎಷ್ಟು ಸುಖ! ರಾಮನು ಕಪಿಯನ್ನು ದೂತನನ್ನಾಗಿ ಕಳಿಸಿದ್ದಾನೆ. ಆ ದೂತನನ್ನು ನಾನು ನೋಡುತ್ತಿದ್ದೇನೆ. ಇನ್ನೂ ಅದು ಸ್ವಪ್ನವೋ ಅಥವಾ ಜಾಗೃತ ಅವಸ್ಥೆಯೋ ಗ್ಯಾರಂಟಿ ಆಗಿಲ್ಲ ಸೀತೆಯ ಮನಸ್ಸಿಗೆ. ಈ ಸ್ವಪ್ನದಲ್ಲಾದರೂ ನನಗೆ ರಾಮಲಕ್ಷ್ಮಣರು ಕಾಣಿಸಬಾರದೆ? ಸ್ವಪ್ನಕ್ಕೂ ನನ್ನನ್ನು ಕಂಡರಾಗದು. ಅಥವಾ ಇದು ಸ್ವಪ್ನವಲ್ಲ, ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಒಳ್ಳೆಯದಾಗುವುದಿಲ್ಲ, ಅಪಶಕುನದು. ನನಗೆ ಒಳ್ಳೆಯದೇ ಆಗಿದೆ, ರಾಮಕಥೆಯನ್ನು ಕೇಳಿ ಸಂತೋಷವಾಗಿದೆ. ಇದೇನು ಚಿತ್ತಭ್ರಮೆಯೋ, ಭೂತಬಾಧೆಯೋ, ಉನ್ಮಾದವೋ? ಅವಳ ಮನಸ್ಸಿನಲ್ಲಿ ಹೀಗೆ ಒಂದು ದ್ವಂದ್ವ ಹೋರಾಟ ಉಂಟಾಗಿ ಕೊನೆಗೆ ಅವಳು ಮಾತನಾಡಿದ ಸುಮ್ಮನಿದ್ಬಿಡ್ತಾಳೆ. ಏನು ನಿಶ್ಚಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವಳ ಮನಸ್ಸಿನಲ್ಲಿ. ರಾವಣನೇ ಇದ್ರೂ ಇರಬಹುದು, ಅಥವಾ ಕಾಮರೂಪಿಗಳಾದ ರಾಕ್ಷಸರೇ ಈ ವಾನರ ರೂಪವನ್ನು ಧರಿಸಿ ನನಗೆ ತೊಂದರೆ ಕೊಡ್ಲಿಕ್ಕೆ ಬಂದಿರಬಹುದು ಅಂತ ಹೇಳಿ ಸುಮ್ಮನೆ ಮಾತನಾಡದೆ ಕೂತ್ಬಿಡ್ತಾಳೆ. ನ ಪ್ರತಿವ್ಯಾಜಹಾರಾಧ ವಾನರಂ ಜನಕಾತ್ಮಜ ಸೀತಾಯಾಶ್ಚಿಂತಿತಂ ಬುದ್ಧ್ವಾ ಹನುಮಾನ್ ಮಾರುತಾತ್ಮಜ ಶ್ರೋತ್ರಾನುಕೂಲೈಹಿ ವಚನೈಹಿ ತದಾತಾಂ ಸಂಪ್ರಹರ್ಷಯತ್ ಆದಿತ್ಯೈವ ತೇಜಸ್ವಿ ಲೋಕಕಾಂತ ಶಶಿ ಯಥಾ. ಹನುಮಂತನಿಗೆ ಗೊತ್ತಾಗೋಯ್ತು, ಇವಳ ಮನಸ್ಸಿನ ಸಂಶಯ ಇನ್ನು ಪೂರ್ತಿ ಹೋಗಿಲ್ಲ, ಆದ್ದರಿಂದ ಅದನ್ನು ಹೋಗಲಾಡಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಮತ್ತೆ ಕಿವಿಗೆ ಕೇಳಲು ಇಂಪಾಗಿರತಕ್ಕಂತಹ ಮಾತಿನಿಂದ ರಾಮನ ಕಥೆಯನ್ನ ಗುಣಗಳನ್ನ ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ರಾಜ ಸರ್ವಸ್ಯ ಲೋಕಸ್ಯ ದೇವೋ ವೈಶ್ರವಣೋ ಯಥಾ ವಿಕ್ರಮೇಣ ಉಪಪನ್ನಶ್ಚ ಯಥಾ ವಿಷ್ಣುರ್ಮಹಾಯಶಃ ಸತ್ಯವಾದಿ ಮಧುರವಾಕ್ ದೇವಃ ವಾಚಸ್ಪತಿರ್ಯಥಾ ರೂಪವಾನ್ ಸುಭಗ ಶ್ರೀಮಾನ್ ಕಂದರ್ಪ ಇವ ಮೂರ್ತಿಮಾನ್ ಸ್ಥಾನ ಕ್ರೋಧಃ ಪ್ರಹರ್ತಾ ಚ ಶ್ರೇಷ್ಠೋ ಲೋಕೇ ಮಹಾರಥಃ ಬಾಹುಚ್ಛಾಯಾಂ ಅವಷ್ಟಬ್ಧೋ ಯಸ್ಯ ಲೋಕೋ ಮಹಾತ್ಮನಃ. ಆಹಾ, ಶ್ರೀರಾಮನು ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಸಮಸ್ತರನ್ನು ಆಹ್ಲಾದಗೊಳಿಸುವವನು, ಕುಬೇರನಂತೆ ರಾಜಾಧಿರಾಜನೆನಿಸಿಕೊಂಡಿದ್ದಾನೆ, ಮಹಾವಿಷ್ಣುವಿನಂತೆ ಪರಾಕ್ರಮಶಾಲಿ, ಬೃಹಸ್ಪತಿಯಂತೆ ಸತ್ಯಸಂಧನೂ ಮಧುರವಾಗಿ ಮಾತನಾಡತಕ್ಕವನೂ ಆಗಿದ್ದಾನೆ, ಸಾಕ್ಷಾತ್ ಮನ್ಮಥನಂತೆ ರೂಪವಂತ, ಸೌಭಾಗ್ಯಶಾಲಿ, ಕಾಂತಿಯುಕ್ತ. ಶ್ರೀರಾಮನು ಕ್ರೋಧಯೋಗ್ಯವಾದ ಸಂದರ್ಭದಲ್ಲಿ ಮಾತ್ರ ಕ್ರುದ್ಧನಾಗಿ ಯುದ್ಧ ಮಾಡುವನು. ಈ ಲೋಕದಲ್ಲಿ ಸರ್ವೋತ್ತಮನಾದ ಮಹಾರಥನೆನಿಸಿಕೊಂಡಿದ್ದಾನೆ. ಆ ಮಹಾತ್ಮನು ತನ್ನ ಭುಜದ ನೆರಳಿನಲ್ಲಿ ಸಮಸ್ತ ಲೋಕಗಳನ್ನು ರಕ್ಷಿಸಬಲ್ಲನು. ನ ಚಿರಾದ್ ರಾವಣಂ ಸಂಖ್ಯೇ ಯೋ ವಧಿಷ್ಯತಿ ವೀರ್ಯವಾನ್ ರೋಷ ಪರ್ಯುಕ್ತೈರಿಷುಭಿಃ ಜ್ವಲದ್ಭಿರಿವ ಪಾವಕೈಃ ತೇನಾಹಂ ಪ್ರೇಷಿತೋ ದೂತಃ ತ್ವತ್ಸಕಾಶಂ ಇಹಾಗತಃ ತ್ವದ್ವಿಯೋಗೇನ ದುಃಖಾರ್ತಃ ಸತ್ವಾಂ ಕೌಶಲಮಬ್ರವೀತ್ ಲಕ್ಷ್ಮಣಶ್ಚ ಮಹಾತೇಜಃ ಸುಮಿತ್ರಾನಂದವರ್ಧನಃ ಅಭಿವಾದ್ಯ ಮಹಾಬಾಹುಃ ಸತ್ವಾಂ ಕೌಶಲಮಬ್ರವೀತ್. ಆ ವೀರನು ಶೀಘ್ರದಲ್ಲಿಯೇ ಕ್ರೋಧದಿಂದ ಯುದ್ಧರಂಗಕ್ಕೆ ಇಳಿದು ಅಗ್ನಿಯಂತೆ ಜ್ವಲಿಸುವ ಅಸ್ತ್ರಗಳಿಂದ ರಾವಣನನ್ನು ವಧಿಸುವನು. ದೇವಿ, ನಾನು ರಾಮನಿಗೆ ದೂತನಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಅವನು ನಿನ್ನ ವಿರಹದಿಂದ ದುಃಖಿತನಾಗಿ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸುವಂತೆ ಹೇಳಿ ಕಳಿಸಿದ್ದಾನೆ. ಸುಮಿತ್ರ ತನಯನೂ ಶುರಾಗ್ರಣಿಯೂ ಆದ ಲಕ್ಷ್ಮಣನು ನಿನಗೆ ಅಭಿವಂದನೆಯನ್ನು ಮಾಡಿ ಕುಶಲವನ್ನು ವಿಚಾರಿಸುವಂತೆ ಹೇಳಿದ್ದಾನೆ. ಅನಂತರ ಸುಗ್ರೀವ ಕೂಡ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ.
ಅಹಂ ಸುಗ್ರೀವ ಸಚಿವೋ ಹನುಮಾನ್ನಾಮ ವಾನರಃ ಪ್ರವಿಷ್ಟೋ ನಗರೀಂ ಲಂಕಾಂ ಲಂಘಯಿತ್ವಾ ಮಹೋದಧಿಂ ಕೃತ್ವಾ ಮೂರ್ಧ್ನಿ ಪದನ್ ನ್ಯಾಸಂ ರಾವಣಸ್ಯ ದುರಾತ್ಮನಃ ತ್ವಾಂ ದ್ರಷ್ಟುಂ ಉಪಯಾತೋಹಂ ಸಮಾಶ್ರಿತ್ಯ ಪರಾಕ್ರಮಂ ನಾಹಮಸ್ಮಿ ತಥಾ ದೇವಿ ಯಥಾ ಮಾಂ ಅವಗಚ್ಛಸಿ ವಿಶಂಕಾತ್ಯಜ್ಯತಾಂ ಏಷಾ ಶ್ರದ್ಧಸ್ವ ಶ್ರದ್ಧಸ್ವ ವದತೋ ಮಮ. ನಾನು ಸುಗ್ರೀವನ ಮಂತ್ರಿ, ಹನುಮಂತನೆಂದು ನನ್ನ ಹೆಸರು. ಮಹಾಸಾಗರವನ್ನು ಹಾರಿ ಲಂಕಾನಗರಕ್ಕೆ ಬಂದಿದ್ದೇನೆ. ದುರಾತ್ಮನಾದ ರಾವಣನ ತಲೆಯನ್ನು ಕಾಲಿನಿಂದ ಮೆಟ್ಟಿ ನಿನ್ನನ್ನು ನೋಡಿ ಹೋಗಬೇಕೆಂದು ಸಾಹಸ ಮಾಡಿ ಬಂದಿದ್ದೇನೆ. ದೇವಿ, ನೀನು ಭ್ರಮಿಸಿದಂತೆ ನಾನು ರಾವಣನಲ್ಲ. ಸಂದೇಹವನ್ನು ಬಿಡು, ನನ್ನ ಮಾತನ್ನು ನಂಬು. ಈಗ ಮುಂದೆ ಸೀತೆ ಅವನನ್ನು ಪ್ರಶ್ನೆ ಮಾಡ್ತಾಳೆ. ಅದನ್ನು ನೋಡಿದ್ರೆ ಬಹುಶಃ ಸೀತೆ ಬಹಳ ಒಳ್ಳೆ ಲಾಯರ್ ಆಗ್ಬೋದು ಅಂತ ಕಾಣಿಸುತ್ತೆ. ನಾವು ಪೇಪರ್ಗಳಲ್ಲಿ ಓದ್ತೇವೆ ಪಾರ್ಟಿ ಸವಾಲು ಅಂತ. ಈ ಅಪೋಸಿಷನ್ ಲಾಯರ್ ಪ್ರಶ್ನೆಗಳು ಮಾಡ್ತಾರೆ ಟು ಗೆಟ್ ದಿ ಟ್ರೂತ್ ಔಟ್ ಆಫ್ ದಿ ಪರ್ಸನ್. ಹಾಗೆ ಬಹಳ ಬುದ್ಧಿವಂತಿಕೆಯಿಂದ ಪ್ರಶ್ನೆ ಮಾಡ್ತಾಳೆ ಹನುಮಂತನನ್ನ. ಕ್ವತೇ ರಾಮೇಣ ಸಂಸರ್ಗ ಕಥಂ ಜಾನಾಸಿ ಲಕ್ಷ್ಮಣಂ ವಾನರಾಣಾಂ ನರಾಣಾಂಚ ಕಥಂ ಆಸೀತ್ ಸಮಾಗಮಃ ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ವಾನರ ತಾನಿ ಭೂಯಃ ಸಮಾಚಕ್ಷ್ವ ನಮಾಂ ಶೋಕ ಸಮಾವಿಷೀತ್. ಎಲೈ ವಾನರನೇ, ನೀನು ರಾಮನನ್ನು ಎಲ್ಲಿ ನೋಡಿದೆ? ಲಕ್ಷ್ಮಣನನ್ನು ಹೇಗೆ ಬಲ್ಲೆ? ಕಪಿಗಳಿಗೂ ಮನುಷ್ಯರಿಗೂ ಸ್ನೇಹವಾದದ್ದು ಹೇಗೆ? ರಾಮ ಲಕ್ಷ್ಮಣರ ದೇಹ ಲಕ್ಷಣಗಳನ್ನು ಹೇಳು, ಅದರಿಂದ ನನ್ನ ಸಂದೇಹವು ನೀಗಿ ದುಃಖವು ಶಾಂತವಾದೀತು. ರಾಮನ ಆಕಾರ ಹೇಗಿದೆ? ಅವನ ಮೈಬಣ್ಣ ಎಂಥದ್ದು? ಇತ್ಯಾದಿ. ಆಗ ಶ್ರೀರಾಮಚಂದ್ರನ ರೂಪವನ್ನ, ಸೌಂದರ್ಯವನ್ನ, ಗುಣಗಳನ್ನ ಮತ್ತೆ ಹನುಮಂತ ವರ್ಣಿಸ್ತಾನೆ. ಬಹಳ ದೀರ್ಘವಾಗಿದೆ, ಅಲ್ಲಿ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳ್ತೇನೆ. ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ ರೂಪ ದಾಕ್ಷಿಣ್ಯ ಸಂಪನ್ನ ಪ್ರಸೂತೋ ಜನಕಾತ್ಮಜೇ ತೇಜಸಾದಿತ್ಯ ಸಂಕಾಶ ಕ್ಷಮಯಾ ಪೃಥಿವೀ ಸಮಃ ಬೃಹಸ್ಪತಿ ಸಮೋ ಬುದ್ಧ್ಯಾ ಯಶಸಾ ವಾಸವೋಪಮಃ ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತಾ ರಕ್ಷಿತಾ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಚ ಪರಂತಪಃ. ಶ್ರೀರಾಮನ ಕಣ್ಣುಗಳು ಕಮಲದಳದಂತೆ ಸುಂದರವಾಗಿವೆ. ಅವನನ್ನು ನೋಡಿದರೆ ಸಕಲ ಪ್ರಾಣಿಗಳಿಗೂ ಆನಂದವಾಗುತ್ತದೆ. ಸೌಂದರ್ಯ ದಾಕ್ಷಿಣ್ಯ ಗುಣಗಳು ಹುಟ್ಟುವಾಗಲೇ ಅವನಿಗೆ ಕೂಡಿ ಬಂದಿವೆ. ಅವನು ತೇಜಸ್ಸಿನಲ್ಲಿ ಸೂರ್ಯನಿಗೂ, ತಾಳ್ಮೆಯಲ್ಲಿ ಭೂಮಿಗೂ ಸಮಾನ, ಬುದ್ಧಿಯಲ್ಲಿ ಬೃಹಸ್ಪತಿಗೂ, ಕೀರ್ತಿಯಲ್ಲಿ ದೇವೇಂದ್ರನಿಗೂ ಸಮಾನನು. ಸಮಸ್ತ ಪ್ರಾಣಿವರ್ಗವನ್ನು ರಕ್ಷಿಸಬಲ್ಲವನು, ಆಶ್ರಿತ ಜನರನ್ನು ಪಾಲಿಸತಕ್ಕವನು, ತನ್ನ ಕ್ಷತ್ರಿಯ ಧರ್ಮವನ್ನು ಲೋಕಧರ್ಮವನ್ನು ಪಾಲಿಸುತ್ತಿರುವವನು. ರಾಮೋ ಭಾಮಿ ಲೋಕೇಶ್ಚಾತುರ್ವರ್ಣ್ಯಸ್ಯ ರಕ್ಷಿತ ಮರ್ಯಾದಾನಂಚ ಲೋಕಸ್ಯ ಕರ್ತಾ ಕಾರಯಿತ ಚ ಸಹ. ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅನ್ನೋ ಹೆಸರನ್ನ ರಾಮಾಯಣದಲ್ಲೇ ಹೇಳ್ತಾರೆ. ತಾನು ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಲ್ಲದೆ ಲೋಕದ ಮರ್ಯಾದೆಯನ್ನು ಕಾಪಾಡತಕ್ಕಂಥ ಸ್ವಭಾವ ಆತನದು. ಆಗಿನ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಬಹಳ ಸ್ಥಿರವಾಗಿತ್ತು. ಆ ವರ್ಣಾಶ್ರಮ ಧರ್ಮವನ್ನು ರಕ್ಷಿಸತಕ್ಕಂಥ ಅವನು ಶ್ರೀರಾಮಚಂದ್ರ. ಅರ್ಚಿಷ್ಮಾನ್ ಅರ್ಚಿತೋ ನಿತ್ಯಂ ಬ್ರಹ್ಮಚರ್ಯ ವ್ರತೆ ಸ್ಥಿತ ಸಾಧೂನಾಂ ಉಪಕಾರಜ್ಞಃ ಪ್ರಚಾರಜ್ಞಶ್ಚ ಕರ್ಮಣಾಂ ರಾಜವಿದ್ಯಾ ವಿನೀತಶ್ಚ ಬ್ರಾಹ್ಮಣಾನಾಂ ಉಪಾಸಿತ ಶ್ರುತವಾನ್ ಶೀಲ ಸಂಪನ್ನೋ ವಿನೀತಶ್ಚ ಪರಂತಪಃ ಯಜುರ್ವೇದ ವಿನೀತಶ್ಚ
ವೇದವಿದ್ಭಿಸ್ಸು ಪೂಜಿತಃ ಧನುರ್ವೇದೇ ಚ ವೇದೇಷು ವೇದಾಂಗೇಷು ಚ ನಿಷ್ಠಿತಃ. ಅವನು ತೇಜಸ್ವಿ ಪೂಜಾರ್ಹ, ಈಗ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದಾನೆ, ಸಜ್ಜನರಿಗೆ ಉಪಕಾರ ಮಾಡುತ್ತಾನೆ, ಕರ್ಮಗಳ ಅನುಷ್ಠಾನ ಕ್ರಮವನ್ನು ತಿಳಿದಿದ್ದಾನೆ. ಶ್ರೀರಾಮನು ರಾಜನೀತಿಯಲ್ಲಿ ಪಳಗಿರುವವನು, ಬ್ರಾಹ್ಮಣರ ಸೇವೆಯಲ್ಲಿ ನಿರತನು, ವಿದ್ಯಾವಂತ, ಆಚಾರ ಸಂಪನ್ನ, ವಿನಯಶಾಲಿ. ಅವನು ಯಜುರ್ವೇದದಲ್ಲಿ ವಿಶಾರದ, ಶ್ರೋತ್ರಿಯರಿಂದ ಪೂಜಿತ, ವೇದ ವೇದಾಂಗಗಳಲ್ಲಿಯೂ ಧನುರ್ವೇದದಲ್ಲಿಯೂ ಪಂಡಿತ. ಅನಂತರ ವಿಸ್ತಾರವಾಗಿ ಶ್ರೀರಾಮಚಂದ್ರನ ದೇಹದ ಲಕ್ಷಣಗಳನ್ನು ವಿವರಿಸ್ತಾನೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ಮಾತನ್ನು ಹೇಳ್ತಾರೆ, ಈ ಮಾನವ ಶರೀರದ ಲಕ್ಷಣಗಳನ್ನು ನೋಡಿ ಆ ಮನುಷ್ಯನ ವ್ಯಕ್ತಿಯ ಗುಣಗಳನ್ನು ಹೇಳಬಹುದಂತೆ. ಅದೇ ಒಂದು ಶಾಸ್ತ್ರ. ನಿಮ್ಗೆ ಗೊತ್ತಿರಬಹುದು, ಪರಮಹಂಸರು ಯಾರಾದರೂ ಬಂದರೆ ಅವರ ಮುಖವನ್ನ ಲಕ್ಷಣಗಳನ್ನು ಚೆನ್ನಾಗಿ ಗುರುತಿಸುವರು, ಅದರಿಂದಲೇ ಅವರ ಮನಸ್ಸು ಎಂಥದ್ದು ಅಂತ ಗೊತ್ತಾಗೋದು. ಅದರ ಜೊತೆಗೆ ಕೆಲವು ಸಲ ಅವ್ರ ಕೈಯನ್ನು ತಮ್ಮ ಕೈಯಲ್ಲಿ ತಗೊಂಡು ತೂಕ ಮಾಡೋರಂತೆ, ಹೀಗೆ ತೂಕ ಮಾಡಿ ಆ ಮನುಷ್ಯನ ಗುಣ ಎಂಥದ್ದು ಅಂತ ಹೇಳ್ತಾ ಇದ್ರಂತೆ. ಹೀಗೆ ಶರೀರ ಲಕ್ಷಣ ಶಾಸ್ತ್ರದಲ್ಲಿ ಯಾವ ಯಾವ ಗುಣಗಳನ್ನ ಲಕ್ಷಣಗಳನ್ನ ಮಹಾಪುರುಷರಿಗೆ ವಿಧಿಸಿದೆಯೋ ಅಥವಾ ಹೇಳಿದೆಯೋ ಆ ಎಲ್ಲ ಗುಣಗಳನ್ನು ಕೂಡ ನಾವು ಶ್ರೀರಾಮಚಂದ್ರನಲ್ಲಿ ಕಾಣ್ತೇವೆ. ಅದನ್ನು ವಿಸ್ತಾರವಾಗಿ ವಾಲ್ಮೀಕಿ ವಿವರಿಸಿದ್ದಾನೆ. ತತಃ ತ್ವದ್ಗಾತ್ರ ಶೋಭೀನಿ ರಕ್ಷಸಾ ಕ್ರಿಯಮಾಣಯ ಯಾನಿ ಆಭರಣ ಜಾಲಾನಿ ಪಾತಿತಾನಿ ಮಹೀತಲೇ ತಾನಿ ಸರ್ವಾಣಿ ರಾಮಾಯ ಆನೀಯ ಹರಿಯೂಥಪಾಹ ಸಂಹೃಷ್ಟಾ ದರ್ಶಯಾಮಾಸು ಗತಿಂತು ನ ವಿದುಸ್ತವ. ರಾಮನ ಲಕ್ಷಣಗಳನ್ನು ವಿವರಿಸಿದ ಮೇಲೆ ಹೇಳ್ತಾನೆ, ನಿನ್ನ ರಾವಣ ಕದ್ಕೊಂಡು ಹೋಗ್ತಾ ಇದ್ದಾಗ ನಾವೆಲ್ಲ ಋಷ್ಯಮುಖ ಪರ್ವತದ ಮೇಲೆ ಕುಳಿತಿದ್ವಿ, ನೀನು ಯಾವ ಯಾವ ಆಭರಣಗಳನ್ನು ತೆಗೆದು ಅಲ್ಲಿಂದ ಬಿಸುಟಿಯೋ ಆಭರಣಗಳನ್ನು ನಾವು ರಕ್ಷಿಸಿ ಶ್ರೀರಾಮಚಂದ್ರನಿಗೆ ತೋರಿಸಿದ್ವಿ. ಆಗ ಅದನ್ನ ನೋಡಿ ಬಹಳವಾಗಿ ದುಃಖಪಟ್ಟ ಶ್ರೀರಾಮಚಂದ್ರ. ನೀನು ಹೊರಟು ಹೋಗಿರ್ತಕ್ಕಂಥದ್ದು ಕಳವಾಗಿರ್ತಕ್ಕಂಥದ್ದು ಗೊತ್ತೇ ಹೊರತು ನೀನು ಯಾವ ಜಾಗದಲ್ಲಿ ಇದೆ ಅನ್ನೋದು ಆತನಿಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಖಂಡಿತವಾಗಿ ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದ. ಅನಂತರ ಆದ ಕಥೆಯನ್ನ ಹೇಗೆ ಸುಗ್ರೀವನ ಜೊತೆಗೆ ಸ್ನೇಹ ಆಯಿತು, ಅನಂತರ ವಾಲಿಯ ವಧೆ ಆಯಿತು, ಸುಗ್ರೀವ ಇವನ ಸಹಾಯಕ್ಕಾಗಿ ವಾನರರನ್ನ ಎಲ್ಲಾ ಕಡೆಯೂ ಹೇಗೆ ಕಳಿಸ್ತ, ಈ ಕಥೆಯನ್ನೆಲ್ಲ ಹೇಳ್ಕೊಂಡು ಬರ್ತಾನೆ. ಸ ತವ ಅದರ್ಶನಾತ್ ಆರ್ಯೇ ರಾಘವ ಪರಿತಪ್ಯತೆ ಮಹತಾ ಜ್ವಲತಾ ನಿತ್ಯಂ ಅಗ್ನಿನಾ ಇವ ಅಗ್ನಿಪರ್ವತಃ ತ್ವತ್ಕೃತೆ ತಮನಿದ್ರಾ ಚ ಶೋಕಶ್ಚಿಂತಾ ಚ ರಾಘವಂ ತಾಪಯಂತಿ ಮಹಾತ್ಮಾನಂ ಅಗ್ನ್ಯಾಗಾರಂ ಇವಾಗ್ನಯಃ ತವ ಅದರ್ಶನ ಶೋಕೇನ ರಾಘವ ಪರಿಚಾಲ್ಯತೆ ಮಹತಾ ಭೂಮಿಕಂಪೇನ ಮಹಾನಿವ ಶಿಲೋಚ್ಚಯಃ. ಸೀತೆಯನ್ನು ಕಾಣದೆ ಸೀತೆಯ ವಿರಹದಿಂದ ರಾಮ ಎಷ್ಟೊಂದು ದುಃಖ ಪಡ್ತಾ ಇದ್ದಾನೆ ಅನ್ನೋದನ್ನು ವಿವರಿಸ್ತಾ ಇದ್ದಾನೆ ಹನುಮಂತ. ಈ ಆಭರಣಗಳನ್ನು ನೋಡಿದಾಗ ಆ ಮಹಾತ್ಮನ್ ಅಳುತ್ತಲೇ ದುಃಖದಿಂದ ನೆಲದ ಮೇಲೆ ಕುಸಿದು ಹೋದನು. ನಾವು ಸಮಾಧಾನ ಹೇಳಿ ಬಹು ಕಷ್ಟದಿಂದ ಅವನು ಚೇತರಿಸಿಕೊಳ್ಳುವಂತೆ ಮಾಡಿದೆವು. ರಾಮನು ಲಕ್ಷ್ಮಣನು ಆಭರಣಗಳನ್ನು ಮತ್ತೆ ಮತ್ತೆ ನೋಡುತ್ತಾ ಸುಗ್ರೀವನಿಗೆ ತೋರಿಸುತ್ತಾ ಕಡೆಗೆ ಸುಗ್ರೀವನ ವಶಕ್ಕೆ ಕೊಟ್ಟರು. ಆರ್ಯೇ, ರಾಮನು ನಿನ್ನನ್ನು ಕಾಣದೆ ಬೆಂಕಿಯಿಂದ ಆವೃತವಾದ ಅಗ್ನಿ ಪರ್ವತದಂತೆ ತಪಿಸುತ್ತಿರುವನು. ನಿನ್ನ ವಿರಹದಿಂದ ರಾಘವನಿಗೆ ನಿದ್ರೆ ಇಲ್ಲ. ಅಗ್ನಿಗೃಹದಲ್ಲಿ ತ್ರೇತಾಗ್ನಿಗಳು ಉರಿಯುವಂತೆ ಜಾಗರಣೆ, ಶೋಕ, ಚಿಂತೆಗಳು ಉರಿಯುತ್ತಾ ಅವನನ್ನು ಸುಡುತ್ತಿವೆ. ಭೂಕಂಪದಿಂದ ನಡುಗುವ ಬೆಟ್ಟದಂತೆ ಶೋಕದಿಂದ ನಡುಗುತ್ತಿರುವನು. ರಾಜಕುಮಾರಿ, ಮನೋಹರವಾದ ವನದಲ್ಲಾಗಲಿ ನದಿಯಲ್ಲಾಗಲಿ ಝರಿಯಲ್ಲಾಗಲಿ ಎಲ್ಲಿ ಸುತ್ತಿದರೂ ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲ.
ಹೇಗೆ ಇಲ್ಲಿ ಸೀತೆ ದುಃಖ ಪಡ್ತಾ ಇದ್ದಾಳೋ ಹಾಗೆ ರಾಮನೂ ದುಃಖ ಪಡ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಹನುಮಂತ ವಿಶೇಷವಾಗಿ ತಿಳಿಸಿಕೊಡ್ತಾನೆ. ರಾಮನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದೇ ಇಲ್ಲ, ನೀನು ಎಲ್ಲಿದಿ ಅಂತ ಗೊತ್ತಿಲ್ಲ, ಆದ್ರಿಂದ ಈ ರೀತಿ ಎಡವಟ್ಟಾಗಿದೆ, ಅದಕ್ಕೋಸ್ಕರ ನನ್ನ ಕಳಿಸಿಕೊಟ್ಟಿದ್ದಾನೆ. ವ್ಯವಧೂಯ ಭಯಂ ತೀವ್ರಂ ಯೋಜನಾನಾಂ ಶತಂ ಪ್ಲುತಃ ಲಂಕಾ ಚಾಪಿ ಮಯಾ ರಾತ್ರೌ ಪ್ರವಿಷ್ಟ ರಾಕ್ಷಸಾಕುಲ ರಾವಣಶ್ಚ ಮಯಾ ದೃಷ್ಟಃ ತ್ವಂಚ ಶೋಕ ಪರಿಪ್ಲುತ ಏತತ್ತಿ ಸರ್ವಮಾಖ್ಯಾತಂ ಯಥಾ ವೃತ್ತಂ ಅನಿಂದಿತೇ. ಅನಂತರ ಏನಾಯ್ತು ಅನ್ನೋ ಕಥೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಹೀಗೆ ಸುಗ್ರೀವ ತನ್ನ ವಾನರ ಸೈನ್ಯವನ್ನೆಲ್ಲ ಒಂದು ಕಡೆ ಸೇರಿಸಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದೊಂದು ದಿಕ್ಕಿಗೆ ಒಂದೊಂದು ತುಕಡಿಯನ್ನ ಸೈನ್ಯವನ್ನು ಕಳಿಸಿಕೊಟ್ಟ. ದಕ್ಷಿಣ ದಿಕ್ಕಿಗೆ ಬಂದ ಸೈನ್ಯದಲ್ಲಿ ನಾನಿದ್ದೆ, ನಾವು ಎಷ್ಟು ಹುಡುಕಿದ್ರೂ ಕೂಡ ನೀನೆಲ್ಲೂ ನಮಗೆ ಕಾಣಿಸಲಿಲ್ಲ. ಕೊನೆಗೆ ನಾವು ನಿರಾಶರಾಗಿ ಸಮುದ್ರದ ದಡದಲ್ಲಿ ಕುಳಿತಿರುವಾಗ ಸಂಪಾತ್ ಜಟಾಯುವಿನ ಅಣ್ಣ ಸಿಕ್ಕಿ ಆತನಿಂದ ನೀನು ಲಂಕೆಯಲ್ಲಿರ್ತಕ್ಕಂಥ ವಿಷಯ ಗೊತ್ತಾಯಿತು. ಆಗ ಈ 100 ಯೋಜನ ದೂರದ ಸಮುದ್ರವನ್ನು ಹಾರುವುದು ಹೇಗೆ ಎನ್ನುವ ಪ್ರಶ್ನೆ ಬಂದು ವಾನರರೆಲ್ಲರೂ ಕೂಡ ಬಹಳ ದುಃಖಿತರಾಗಿ ಕುಳಿತಿರುವಾಗ ನಾನು ಕಷ್ಟಪಟ್ಟು ಈ 100 ಯೋಜನದ ಸಮುದ್ರವನ್ನು ಹಾರಿಕೊಂಡು ನಿನಗಾಗಿ ಬಂದಿದ್ದೇನೆ. ವಾನರರಿಗೆ ಭಯ ಹುಟ್ಟಿತ್ತು, ಅದನ್ನು ಹೋಗಲಾಡಿಸಿ ಈ ಸಮುದ್ರವನ್ನು ದಾಟಿ ಬಂದಿದ್ದೇನೆ. ಅನಂತರ ನಾನು ತಲ್ಲಣಗೊಂಡಿದ್ದ ಕಪಿಸೈನ್ಯವನ್ನು ನೋಡಿ ಅವರಿಗೆ ಹೆದರಬೇಡಿರಿ ಎಂದು ಸಮಾಧಾನ ಪಡಿಸಿ 100 ಯೋಜನದ ಅಗಲದ ಸಮುದ್ರವನ್ನು ಹಾರಿ ಬಂದೆನು. ರಾಕ್ಷಸರಿಂದ ತುಂಬಿದ್ದ ಈ ಲಂಕೆಯನ್ನು ರಾತ್ರಿಯಲ್ಲಿ ಪ್ರವೇಶ ಮಾಡಿದೆನು. ರಾವಣನನ್ನು ನೋಡಿದೆನು, ದುಃಖಿತಳಾದ ನಿನ್ನನ್ನು ನೋಡಿದೆನು. ದೇವಿ, ನಡೆದ ಸಂಗತಿಯನ್ನು ಯಥಾಸ್ಥಿತವಾಗಿ ತಿಳಿಸಿದ್ದೇನೆ. ಅಭಿಭಾಷಸ್ವ ಮಾಂ ದೇವಿ ದೂತೋ ದಾಶರಥೇ ಅಹಂ ತಮ್ಮಾಂ ರಾಮಕೃತೋದ್ಯೋಗಂ ತನ್ನಿಮಿತ್ತಂ ಇಹ ಆಗತಂ. ಸುಗ್ರೀವ ಸಚಿವಂ ದೇವಿ ಬುದ್ಧ್ಯಸ್ವ ಪವನಾತ್ಮಜಂ ಕುಶಲೀ ತವ ಕಾಕುತ್ಸ್ಥ ಸರ್ವಶಸ್ತ್ರಭೃತಾಂ ವರಃ. ನನ್ನೊಡನೆ ಮಾತನಾಡು, ನಾನು ಶ್ರೀರಾಮನ ದೂತ, ರಾಮನಿಗೋಸ್ಕರ ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ನಾನು ಸುಗ್ರೀವನ ಮಂತ್ರಿ, ವಾಯುಪುತ್ರ, ಶಸ್ತ್ರಧಾರಿಗಳಲ್ಲಿ ಅಗ್ರಗಣ್ಯನಾದ ನಿನ್ನ ಪತಿಯು ಕುಶಲಿಯಾಗಿದ್ದಾನೆ. ಲಕ್ಷ್ಮಣ ಗುರೋರಾರಾಧನೆಯುಕ್ತ ಲಕ್ಷ್ಮಣಶ್ಚ ಸುಲಕ್ಷಣ ತಸ್ಯ ವೀರ್ಯವತೋ ದೇವಿ ಭರ್ತುಸ್ತವ ಹಿತೇ ರತಃ. ಲಕ್ಷ್ಮಣನು ಅಣ್ಣನ ಸೇವೆಯಲ್ಲಿ ನಿರತನಾಗಿದ್ದಾನೆ, ನಿನ್ನ ಪತಿಯ ಹಿತವನ್ನೇ ಬಯಸುತ್ತಿದ್ದಾನೆ. ಅಪನೇಷ್ಯಾಮಿ ಸಂತಾಪಂ ತವ ಅಧಿಗಮ ಶಂಸನಾತ್ ದಿಷ್ಟ್ಯಾಹಿ ಮಮನ ವ್ಯರ್ಥಂ ದೇವಿ ಸಾಗರ ಲಂಘನಂ ಪ್ರಾಪ್ಸ್ಯಾಮ್ಯಹಮಿದಂ ದಿಷ್ಟ್ಯಾ ತ್ವದ್ದರ್ಶನ ಕೃತಂ ಯಶಃ ರಾಘವಶ್ಚ ಮಹಾವೀರ್ಯಃ ಕ್ಷಿಪ್ರಂ ತ್ವಾಂ ಅಭಿಪತ್ಸ್ಯತೆ. ನಿನ್ನನ್ನು ಕಾಣದೆ ಶೋಕಿಸುತ್ತಿರುವ ವಾನರ ಸೈನ್ಯಕ್ಕೆ ನಿನ್ನನ್ನು ಕಂಡ ವಾರ್ತೆಯನ್ನು ತಿಳಿಸಿ ಅವರ ಶೋಕವನ್ನು ಪರಿಹರಿಸುವೆನು. ಇದು ನನ್ನ ಭಾಗ್ಯ ದೇವಿ, ನಾನು ಸಾಗರವನ್ನು ಲಂಘಿಸಿದ್ದು ವ್ಯರ್ಥವಾಗಲಿಲ್ಲ. ನನ್ನ ಭಾಗ್ಯದಿಂದಲೇ ನಿನ್ನ ದರ್ಶನ ಮಾಡಿದೆನು ಎಂಬ ಕೀರ್ತಿಗೆ ಭಾಗಿಯಾದೆ. ಸಮಿತ್ರ ಬಾಂಧವಂ ಹತ್ವಾ ರಾವಣಂ ರಾಕ್ಷಸಾಧಿಪಂ ಮಾಲ್ಯವಾನ್ ನಾಮ ವೈದೇಹಿ ಗಿರೀಣಾಮುತ್ತಮೋ ಗಿರಿಹಿ. ಮಹಾಬಲಾಢ್ಯನಾದ ರಾಮನು ರಾವಣನನ್ನು ಬಂಧು ಮಿತ್ರರೊಡನೆ ಸಂಹರಿಸಿ ಶೀಘ್ರದಲ್ಲಿಯೇ ನಿನ್ನನ್ನು ಪಡೆಯುವನು. ಇದಾದ್ಮೇಲೆ ಹನುಮಂತ ತನ್ನ ಆತ್ಮಚರಿತ್ರೆಯನ್ನು ಹೇಳ್ಕೊತಾನೆ. ಕಾರಣ ಏನು ಅಂತಂದ್ರೆ, ಈಗ ಅವನು ಪುಟ್ಟ ಕಪಿಯ ರೂಪದಲ್ಲಿ ಅವಳಿಗೆ ಕಾಣಿಸ್ಕೋತಾ ಇದ್ದಾನೆ. ಆದರೆ ತನ್ನ ನಿಜವಾದ ಶೌರ್ಯ ವೀರ್ಯ ಪರಾಕ್ರಮ ಎಂಥದ್ದು ಅಂತ ಅವಳಿಗೆ ಗೊತ್ತಾಗಬೇಕಾದ್ರೆ ತಾನು ಯಾರು ಅನ್ನೋದನ್ನು ತಿಳಿಸ್ಬೇಕು. ಹೇಗೆ ತಾನು ಕೇಸರಿ ಎಂಬತಕ್ಕಂತಹ ವಾನರನಿಗೆ ಅಂಜನಾದೇವಿಗೆ ವಾಯುದೇವರ ಅನುಗ್ರಹದಿಂದ ಹುಟ್ಟಿದವನು, ತಾನು ಎಂತಹ ಪರಾಕ್ರಮಶಾಲಿ ಅನ್ನೋ ವಿಷಯವನ್ನ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸ್ತಾನೆ. ಇದಾದ್ಮೇಲೆ
ಅಚಿರಾತ್ ರಾಘವೋ ದೇವಿ ತ್ವಾಂ ಇತೋ ನೈತಾನಘೇ ಏವಂ ವಿಶ್ವಾಸಿತಾ ಸೀತಾ ಹೇತುಭಿಃ ಶೋಕವರ್ಕರ್ಷಿತಾ ಉಪಪನ್ನೈರಭಿಜ್ಞಾನೈರ್ದೂತಂ ತಂ ಅವಗಚ್ಛತಿ ಅತುಲಂಚ ಗತಾ ಹರ್ಷಂ ಪ್ರಹರ್ಷೇಣ ಚ ಜಾನಕೀ. ರಾಘವನು ಸದ್ಯದಲ್ಲಿಯೇ ನಿನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗುವನು. ಹೀಗೆ ಸರಿಯಾದ ಕಾರಣಗಳನ್ನೂ ಗುರುತುಗಳನ್ನು ಹೇಳಲು ಸೀತೆಗೆ ನಂಬಿಕೆಯುಂಟಾಯಿತು. ಅವನು ರಾಮದೂತನೆಂದು ತಿಳಿದ ಮೇಲೆ ಅವಳ ಹರ್ಷಕ್ಕೆ ಪಾರವೇ ಇಲ್ಲದಾಯಿತು. ಕಣ್ಣುಗಳಿಂದ ಆನಂದ ಬಾಷ್ಪ ತುಳುಕಿತು. ಆ ವಿಶಾಲಾಕ್ಷಿಯ ಸುಂದರ ವದನವು ರಾಹುಮುಕ್ತನಾದ ಚಂದ್ರಮನಂತೆ ಕಂಗೊಳಿಸಿತು. ಹನುಮಂತನು ಬೇರೆಯವನಲ್ಲ ಎಂದು ನಿಶ್ಚಯಿಸಿದಳು. ಅಥೋವಾಚ ಹನುಮಾನಸ್ತಾಂ ಉತ್ತರಂ ಪ್ರಿಯದರ್ಶನಾಂ ಏತತ್ತೇ ಸರ್ವಮಾಖ್ಯಾತಂ ಸಮಾಶ್ವಸ್ಯ ಹಿ ಮೈಥಿಲಿ ಕಿಂ ಕರೋಮಿ ಕಥಂ ವಾ ರೋಚತೆ ಪ್ರತಿಯಾಮ್ಯಹಂ. ದೇವಿ, ಇದ್ದ ಸಂಗತಿಯನ್ನು ತಿಳಿಸಿದ್ದೇನೆ, ಸಮಾಧಾನ ಹೊಂದು. ಇನ್ನು ಏನು ಮಾಡಲಿ, ನಿನ್ನ ಇಷ್ಟವೇನು? ನಾನು ಇನ್ನು ಹಿಂತಿರುಗಿ ಹೋಗಬೇಕಾಗಿದೆ. ಈಗ ನಾನು ಮಾಡಬೇಕಾದ ಕೆಲಸ ಏನು? ನೀನು ಅಪ್ಪಣೆ ಮಾಡಬೇಕು. ನಾನು ಬಂದಿರೋದೇ ನಿನ್ನನ್ನು ನೋಡಲಿಕ್ಕೆ. ನಿನ್ನನ್ನು ನೋಡಿದ್ದಾಯಿತು, ನಿನ್ನ ವಿಷಯವನ್ನು ಶ್ರೀರಾಮಚಂದ್ರಿಗೆ ತಿಳಿಸಲು ಯಾವ ಒಂದು ಮಾಹಿತಿ ಬೇಕೋ ಅದನ್ನೆಲ್ಲ ಸಂಪಾದಿಸಿದ್ದೇನೆ. ಇದಾದ ನಂತರ ಸೀತೆಯ ನಂಬಿಕೆ ಸಂಪೂರ್ಣವಾಗಲಿ ಅಂತ ಹೇಳಿ ಶ್ರೀರಾಮಚಂದ್ರ ಕೊಟ್ಟಿದ್ದಂತಹ ಅಂಗುಲೀಯಕವನ್ನ, ರಾಮಾಂಕಿತವಾದ ಆ ಉಂಗುರವನ್ನು ಸೀತೆಯ ಕೈ ಕೊಡ್ತಾನೆ. ಭೂಯ ಏವ ಮಹಾತೇಜ ಹನುಮಾನ್ ಮಾರುತಾತ್ಮಜ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣಾತ್ ವಾನರೋಹಂ ಮಹಾಭಾಗೇ ದೂತೋ ರಾಮಸ್ಯ ಧೀಮತಃ ರಾಮನಾಮಾಂಕಿತಂ ಛೇದಂ ಪಶ್ಯ ದೇವ್ಯಂಗುಲೀಯಕಂ ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನಾ ಸಮಾಶ್ವಸಿ ಹಿ ಭದ್ರಂ ತೇ ಕ್ಷೀಣ ದುಃಖ ಫಲಾಹ್ಯಸಿ ಗೃಹೀತ್ವಾ ಪ್ರೇಕ್ಷಮಾಣಾ ಸಾ ಭರ್ತುಃ ಕರ ವಿಭೂಷಣಂ ಭರ್ತಾರಂ ಇವ ಸಂಪ್ರಾಪ್ತಂ ಜಾನಕೀ ಮುದಿತಾಭವತ್. ದೇವಿ, ನಾನು ಶ್ರೀರಾಮನ ದೂತ. ಇದೋ ಶ್ರೀರಾಮನ ಹೆಸರನ್ನು ಕೆತ್ತಿದ ಅಂಗುಲೀಯಕವನ್ನು ನೋಡು. ಆ ಮಹಾತ್ಮನು ನಿನಗೆ ವಿಶ್ವಾಸ ಹುಟ್ಟಲೆಂದು ಇದನ್ನು ನನ್ನ ಕೈಗೆ ಕೊಟ್ಟು ಕಳಿಸಿದ್ದಾನೆ. ಸಮಾಧಾನ ಹೊಂದು, ನಿನಗೆ ಶುಭವಾಗುವುದು. ನಿನ್ನ ಕಷ್ಟವು ನೀಗಿತೆಂದೇ ತಿಳಿ. ಜಾನಕಿಯು ತನ್ನ ಗಂಡನ ಹಸ್ತಭೂಷಣವಾಗಿದ್ದ ಆ ಉಂಗುರವನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನೇ ನೋಡುತ್ತಾ ಶ್ರೀರಾಮನೇ ಅಲ್ಲಿಗೆ ಬಂದಷ್ಟು ಆನಂದವಾಗಿ ಉಬ್ಬಿ ಹೋದಳು. ಚಾರು ತದ್ವದನಂ ತಸ್ಯಾಹ ತಾಮ್ರ ಶುಕ್ಲಾಯ ತೀಕ್ಷಣಂ ಬಭೂವ ಹರ್ಷೋದಗ್ರಂಚ ರಾಹು ಮುಕ್ತ ಇವೋಡುರಾಟ್. ಕೆಂಪು ಬಿಳುಪು ಮಿಶ್ರವಾದ ವಿಶಾಲ ನೇತ್ರಗಳುಳ್ಳ ಆಕೆಯ ಸುಂದರ ವದನವು ಹರ್ಷದಿಂದ ಹೆಗ್ಗಿ ಗ್ರಹಣವು ಬಿಟ್ಟ ಪೂರ್ಣ ಚಂದ್ರನಂತೆ ಮಿನುಗಿತು. ಪತಿಯು ಹೇಳಿ ಕಳಿಸಿದ ಕುಶಲ ವಾರ್ತೆಯಿಂದ ಸಂತುಷ್ಟಳಾದ ಆ ಬಾಲೆಯು ಸ್ವಲ್ಪ ನಾಚಿಕೆ ಪಡುತ್ತಾ ಆಂಜನೇಯನನ್ನು ಪ್ರಶಂಸೆ ಮಾಡತೊಡಗಿತಳು. ನಹಿ ತ್ವಾಂ ಪ್ರಾಕೃತಂ ಮನ್ಯೇ ವಾನರಂ ವಾನರರ್ಷಭ ಯಸ್ಯ ತೇ ನಾಸ್ತಿ ಸಂತ್ರಾಸೋ ರಾವಣಾನ್ನಾಪಿ ಸಂಭ್ರಮಃ ಅರ್ಹಸೇ ಚ ಕಪಿ ಶ್ರೇಷ್ಠ ಮಯಾ ಸಮಭಿಭಾಷಿತುಂ ಯದ್ಯಸಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನಾ ಪ್ರೇಷಯಿಷ್ಯತಿ ದುರ್ಧರ್ಷೋ ರಾಮೋ ನ ಹ್ಯಪರೀಕ್ಷಿತಂ ಪರಾಕ್ರಮಂ ಅವಿಜ್ಞಾಯ ಮತ್ಸಕಾಶಂ ವಿಶೇಷತಃ. ವಾನರೋತ್ತಮ, ನೀನೇ ಪರಾಕ್ರಮಶಾಲಿ, ನೀನೇ ಸಮರ್ಥ, ಬುದ್ಧಿವಂತನೆಂದರೆ ನೀನೇ. ಈ ರಾಕ್ಷಸರ ಆವಾಸ ಸ್ಥಾನಕ್ಕೆ ಯಾರನ್ನೂ ಲಕ್ಷ್ಯ ಮಾಡದೆ ನೀನೊಬ್ಬನೇ ಬಂದಿದ್ದೀಯೇ. ಮೊಸಳೆ ಮುಂತಾದ ಕ್ರೂರ ಪ್ರಾಣಿಗಳಿರುವ 100 ಯೋಜನದ ಅಗಲದ ಮಹಾಸಾಗರವನ್ನು ಗೋವಿನ ಹೆಜ್ಜೆಯ ಕುಳಿಯನ್ನು ದಾಟುವಂತೆ ದಾಟಿ ಬಂದಿದ್ದೀಯೇ. ಕಪಿಶ್ರೇಷ್ಠ, ನೀನು ಸಾಮಾನ್ಯ ಕಪಿಯಲ್ಲ.
ನಿನಗೆ ರಾವಣನಿಂದ ಭಯವೂ ಆಗಲಿಲ್ಲ, ಗಾಬರಿಯೂ ಆಗಲಿಲ್ಲ. ಪ್ರಾಜ್ಞನಾದ ರಾಮನು ನಿನ್ನನ್ನು ಕಳಿಸಿದ ಮೇಲೆ ನಿನ್ನೊಡನೆ ನಾನು ಧಾರಾಳವಾಗಿ ಮಾತನಾಡಬಹುದು. ಅಜೇಯನಾದ ರಾಮನು ದೂತನನ್ನು ಪರೀಕ್ಷೆ ಮಾಡದೆ ಅವನ ಪರಾಕ್ರಮವನ್ನು ತಿಳಿದುಕೊಳ್ಳದೆ ಕಳಿಸಲಾರನು. ಅದರಲ್ಲಿಯೂ ಈಗ ನನ್ನ ಬಳಿಗೆ ಸಾಮಾನ್ಯರನ್ನು ಕಳಿಸುವುದಿಲ್ಲ. ಧರ್ಮಾತ್ಮನಾದ ರಾಮನೂ ಸುಮಿತ್ರ ತನಿಯನಾದ ಲಕ್ಷ್ಮಣನೂ ಕ್ಷೇಮದಿಂದ ಇರುವುದು ನನ್ನ ಭಾಗ್ಯ. ಅನಂತರ ಸೀತೆ ಮತ್ತೆ ತನ್ನ ಕಷ್ಟವನ್ನು ತೋಡ್ಕೋತಾಳೆ. ರಾಮ ಯಾತಕ್ಕೆ ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾ ಇಲ್ಲ? ಸ್ವಲ್ಪ ಮತ್ತೆ ಆ ರೀತಿ ದುಃಖವನ್ನು ವ್ಯಕ್ತಪಡಿಸಿದ ನಂತರ ರಾಮನ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ ಇದೆ ನಮಗೆ. ಸೀತೆಯ ವಿದ್ವತ್ತು, ಒಬ್ಬ ಪುರುಷ ಒಂದು ರಾಜ್ಯವನ್ನು ಆಳಬಲ್ಲ ಶಕ್ತಿ ಇರತಕ್ಕಂಥ ಕ್ಷತ್ರಿಯ ಮಹಾರಾಜ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತಾನು ಕೇಳ್ತಕ್ಕಂಥ ಪ್ರಶ್ನೆಗಳ ಮೂಲಕವೇ ತೋರಿಸ್ತಾ ಇದ್ದಾಳೆ. ಕಚ್ಚಿನ್ನ ದೀನ ಸಂಭ್ರಾಂತ ಕಾರ್ಯೇಶು ಚನ ಮುಖ್ಯತಿ ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೇ ನೃಪತೇ ಸುತ. ಅದು ಹಾಗಿರಲಿ, ರಾಮನು ನನಗೋಸ್ಕರ ವ್ಯಥೆಗೊಂಡು ಸದಾ ಸಂಕಟ ಪಡುತ್ತಿಲ್ಲವಷ್ಟೇ, ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ನಡೆಸುತ್ತಿರುವನಷ್ಟೇ. ಆ ರಾಜಪುತ್ರನು ದೈನ್ಯ ದಿಗ್ಭ್ರಮೆಗಳಿಂದ ಕರ್ತವ್ಯದಲ್ಲಿ ಪ್ರಮಾದ ಮಾಡುವುದಿಲ್ಲವಷ್ಟೇ, ಪುರುಷ ಪ್ರಯತ್ನಗಳನ್ನು ಮಾಡುತ್ತಿರುವನಷ್ಟೇ. ದ್ವಿವಿಧಂ ತ್ರಿವಿಧೋಪಾಯಂ ಉಪಾಯಂ ಅಪಿ ಸೇವತೆ ವಿಜಿಗೀಷು ಸುಹೃತ್ ಕಚ್ಚಿನ್ ಮಿತ್ರೇಷು ಚ ಪರಂತಪಃ. ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳಿಗೆ ಸಾಧನವಾದ ಸಾಮ ದಾನ ಭೇದ ದಂಡ ಎಂಬ ಉಪಾಯಗಳು ಎರಡು ವಿಧ. ಸಾಮದಾನಗಳು ಸೌಮ್ಯ, ಭೇದ ದಂಡಗಳು ಉಗ್ರ. ಶ್ರೀರಾಮನು ಅವುಗಳನ್ನು ಯಥೋಚಿತವಾಗಿ ಶತ್ರುಗಳಲ್ಲಿ ಉಪಯೋಗಿಸುತ್ತಿರುವನೇ. ಆ ಪರಂತಪನು ಮಿತ್ರರ ವಿಷಯದಲ್ಲಿ ಸಂತೃಪ್ತನಾಗಿ ಉತ್ಸಾಹದಿಂದ ಇರುವನೇ. ಕಚ್ಚಿನ್ ಮಿತ್ರಾಣಿ ಲಭತೆ ಮಿತ್ರೈಶ್ಚಾಪ್ಯಭಿಗಮ್ಯತೆ ಕಚ್ಚಿತ್ ಕಲ್ಯಾಣ ಮಿತ್ರಶ್ಚ ಮಿತ್ರೈಶ್ಚಾಪಿ ಪುರಸ್ಕೃತ ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ ಕಚ್ಚಿನ್ನ ವಿಗತ ಸ್ನೇಹೋ ವಿವಾಸಾನ್ ಮಯಿ ರಾಘವ ಕಚ್ಚಿನ್ ಮಾಂ ವ್ಯಸನಾನ್ ಮೋ ವ್ಯಸನಾದ್ ಅಸ್ಮಾನ್ ಮೋಕ್ಷಯಿಷ್ಯತಿ ರಾಘವ. ಮಿತ್ರರನ್ನು ಸಂಪಾದಿಸಿಕೊಳ್ಳುತ್ತಿದ್ದಾನೆಯೇ, ಅವರು ಇವನ ಬಳಿಗೆ ಸಹಾಯ ಅಪೇಕ್ಷೆಯಿಂದ ಬರುತ್ತಿರುವರೇ, ಅವರೆಲ್ಲರೂ ಒಳ್ಳೆಯವರಾಗಿದ್ದಾರೆಯೇ, ಇವನನ್ನು ಗೌರವಿಸುತ್ತಾ ಇದ್ದಾರೆಯೇ. ಶ್ರೀರಾಮನು ದೇವತಾನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾನಷ್ಟೇ. ದೈವ ಪೌರುಷಗಳೆರಡರಲ್ಲಿಯೂ ನಂಬಿಕೆ ಇಟ್ಟಿರುವನಷ್ಟೇ. ಬಹುದಿನಗಳಿಂದ ಅಗಲಿದರೂ ನನ್ನಲ್ಲಿ ಸ್ನೇಹವು ತಪ್ಪಿಲ್ಲವಷ್ಟೇ. ವಾನರೋತ್ತಮ, ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಲು ಶ್ರೀರಾಮನು ಬರುವುದು ನಿಜವೇ? ಹೀಗೆ ಸೀತೆ ತೊಯ್ದಾಡ್ತಾ ಇರತಕ್ಕಂಥ ಮನಸ್ಸಿನಲ್ಲಿ ಕೆಲವು ಸಲ ಸಂತೋಷದಿಂದ, ಕೆಲವು ಸಲ ದುಃಖದಿಂದ, ಕೆಲವು ಸಲ ಸಂಶಯದಿಂದ ಮಾತನಾಡ್ತಾ ಇದ್ದಾಳೆ. ಮತ್ತೆ ರಾಮನನ್ನು ನೆನೆಸ್ಕೊಂಡು ಹೋಗ್ತಾಳೆ. ಧರ್ಮಾಪದೇಶ ತ್ಯಜತಶ್ಚ ರಾಜ್ಯಂ ಮಾಂಚಾಪ್ಯರಣ್ಯಂ ನಯತ ಪದಾತಿಂ ನಾಸೀದ್ಯಥಾಯಸ್ಯ ನಭೀರ್ನ ಶೋಕಃ ಕಚ್ಚಿತ್ ಸ ಧೈರ್ಯಂ ಹೃದಯೇ ಕರೋತಿ ನ ಚಾಸ್ಯ ಮಾತಾನ ಪಿತಾನ ಚಾನ್ಯಃ ಸ್ನೇಹಾದ್ ವಿಶಿಷ್ಟೋಸ್ತಿ ಮಯಾ ಸಮೋವಾ ತಾವತ್ತ್ವಹಂ ದೂತ ಜಿಜೀ ವಿಷೇಯಂ ಯಾವತ್ ಪ್ರವೃತ್ತಿಂ ಶೃಣುಯಾಂ ಪ್ರಿಯಸ್ಯ. ಅಪ್ಪ ರಾಮದೂತ, ರಾಮನಿಗೆ ತಾಯಿಯಲ್ಲಾಗಲಿ ತಂದೆಯಲ್ಲಾಗಲಿ ಬೇರೆ ಯಾವ ಬಂಧುವಿನಲ್ಲಿ ಆಗಲಿ ನನ್ನ ಮೇಲೆ ಇರುವಷ್ಟು ಪ್ರೀತಿ ಇರಲಾರದು. ನನ್ನ ಪ್ರಿಯನು ನನ್ನನ್ನು ಬಿಡಿಸಿಕೊಳ್ಳುವ ವಾರ್ತೆಯನ್ನು ಒಂದು ದಿನ ಕೇಳುತ್ತೇನೆ ಎಂಬ ಆಸೆಯಿಂದ ಇದುವರೆಗೂ ಜೀವಿಸಿದ್ದೇನೆ. ನೋಡಿ, ಸೀತೆ ಪತ್ನಿಯಾದ್ರಿಂದ ಪತಿಯ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಿಜ.
ಆದ್ರೆ ರಾಮನ ವಿಷಯ ಸ್ವಲ್ಪ ಬೇರೆ. ಅವನೇ ಹೇಳ್ತಾನೆ, ನಿನ್ ಮೇಲೆ ಪ್ರೀತಿ ಇದೆ, ಲಕ್ಷ್ಮಣನ ಮೇಲೆ ಪ್ರೀತಿ ಇದೆ, ಆದರೆ ಧರ್ಮದ ಮೇಲೆ ಅದಕ್ಕಿಂತಲೂ ಹೆಚ್ಚು ಪ್ರೀತಿ ಇದೆ. ಧರ್ಮಕ್ಕಾಗಿ ನಿನ್ನನ್ ಬೇಕಾದ್ರೂ ಬಿಡ್ತೀನಿ, ಲಕ್ಷ್ಮಣನ್ ಬೇಕಾದ್ರೂ ಬಿಡ್ತೀನಿ, ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ. ಸೀತಾಯಾಹ ವಚನಂ ಶ್ರುತ್ವಾ ಮಾರುತಿರ್ ಭೀಮ ವಿಕ್ರಮಃ ಶಿರಸ್ಯಂಜಲಿಂ ಆಧಾಯ ವಾಕ್ಯಂ ಉತ್ತರಮಬ್ರವೀತ್. ಆಗ ಹನುಮಂತನು ತಲೆಯ ಮೇಲೆ ಕೈ ಜೋಡಿಸಿಕೊಂಡು ಹೇಳ್ತಾನೆ, ನತ್ವಾಂ ಇಹಸ್ಥಾಂ ಜಾನೀತೆ ರಾಮ ಕಮಲಲೋಚನಃ ತೇನ ತ್ವಾಂ ನಾನಯತ್ಯಾಶು ಶಚೀಂ ಇವ ಪುರಂದರಃ ಶ್ರುತ್ವೈವ ತು ವಚೋ ಮಹ್ಯಂ ಕ್ಷಿಪ್ರಂ ಏಷ್ಯತಿ ರಾಘವಃ ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷಣಗಣ ಸಂಕುಲಾನ್ ತತ್ರ ಯದ್ಯಂತರಾಮೃತ್ಯುರ್ಯದಿ ದೇವಾ ಮಹಾಸುರಾಃ ಸ್ಥಾಸ್ಯಂತಿ ಪಥಿ ರಾಮಸ್ಯ ಸತಾನಪಿ ವಧಿಷ್ಯತಿ ತವ ಅದರ್ಶನಜೇನ ಆರ್ಯೇ ಶೋಕೇನ ಸ ಪರಿಪ್ಲುತಃ ನ ಶರ್ಮ ಲಭತೆ ರಾಮಃ ಸಿಂಹಾರ್ದಿತೈವ ದ್ವಿಪಃ. ವೈದೇಹಿ, ಶ್ರೀರಾಮನು ನೀನು ಇಲ್ಲಿರುವುದು ಗೊತ್ತಿಲ್ಲವಾದ್ದರಿಂದ ನಿನ್ನನ್ನು ಕರೆದುಕೊಂಡು ಹೋಗಿಲ್ಲ. ಗೊತ್ತಿದ್ದರೆ ದೇವೇಂದ್ರನು ಶಚಿದೇವಿಯನ್ನು ಕರೆದುಕೊಂಡು ಹೋಗುವಂತೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದನು. ಇಲ್ಲಿರುವ ಸುದ್ದಿಯನ್ನು ನನ್ನಿಂದ ಕೇಳುತ್ತಲೇ ರಾಘವನು ವಾನರ ಭಲೂಕಗಳ ಮಹಾಸೈನ್ಯವನ್ನು ತರುವನು. ಅಸ್ತ್ರ ಜಾಲಗಳಿಂದ ಸಮುದ್ರವನ್ನು ಸ್ತಬ್ಧಗೊಳಿಸಿ ಲಂಕೆಯಲ್ಲಿ ರಾಕ್ಷಸರ ಸದ್ದಿಲ್ಲದಂತೆ ಅವರು ಹುಟ್ಟಡಗಿಸುವನು. ಒಂದು ವೇಳೆ ದೇವತೆಗಳಾಗಲಿ ಅಸುರರಾಗಲಿ ಮೃತ್ಯು ದೇವತೆಯಾಗಲಿ ಅಡ್ಡ ಬಂದರೂ ರಾಮನು ಅವರನ್ನು ವಧಿಸದೆ ಬಿಡುವುದಿಲ್ಲ. ಆರ್ಯೇ, ಸಿಂಹದಿಂದ ಕಂಗೆಟ್ಟ ಗಜರಾಜನಂತೆ ನಿನ್ನ ವಿಯೋಗ ದುಃಖದಿಂದ ರಾಮನು ಸಂತೋಷವನ್ನೇ ಕಾಣದೇ ಇದ್ದಾನೆ. ರಾಮ ಹೇಗೆ ಸೀತೆಗಾಗಿ ಹಂಬಲಿಸ್ತಾ ಇದ್ದಾನೆ ಅನ್ನೋ ವಿಷಯವನ್ನು ಹೇಳಿದಾಗ ಸೀತೆಗೆ ಮತ್ತೆ ದುಃಖವಾಗುತ್ತೆ. ಸೀತೆ ಹೇಳ್ತಾಳೆ, ರಾಕ್ಷಸಾನಾಂ ವಧಂ ಕೃತ್ವಾ ಸೂದಯಿತ್ವಾ ಚ ರಾವಣಂ ಲಂಕಾಂ ಉನ್ಮೂಲಿತಾಂ ಕೃತ್ವಾ ಕದಾ ದ್ರಕ್ಷತಿ ಮಾಂ ಪತಿಹಿ. ಯಾವಾಗ ತಾನೇ ಶ್ರೀರಾಮಚಂದ್ರ ಬಂದು ಈ ರಾವಣನನ್ನ ರಾಕ್ಷಸರನ್ನ ವಧೆ ಮಾಡಿ ಲಂಕೆಯನ್ನು ನಾಶ ಮಾಡಿ ನನ್ನನ್ನು ನೋಡ್ತಾನೆ ಅಥವಾ ನಾನು ಅವನನ್ನು ನೋಡ್ತೇನೆ. ಸವಾಚ್ಯ ಸಂತ್ವರಸ್ವೇತಿ ಯಾವತ್ ಏವನ ಪೂರ್ಯತೆ ಅಯಂ ಸಂವತ್ಸರ ಕಾಲ ತಾವದ್ಧಿಮಮ ಜೀವಿತಂ. ರಾವಣ ನನಗೆ ಒಂದು ವರ್ಷ ಅವಕಾಶ ಕೊಟ್ಟಿದ್ದ, ಅದರಲ್ಲಿ 10 ತಿಂಗಳು ಕಳೆದು ಹೋಗಿವೆ, ಎರಡೇ 2 ತಿಂಗಳು ಉಳ್ಕೊಂಡಿದೆ. ವರ್ತತೆ ದಶಮೋ ಮಾಸೋ ದ್ವೌತು ಶೇಷೌ ಪ್ಲವಂಗಮ ರಾವಣೇನ ನೃಶಂಸೇನ ಸಮಯೋಯ ಕೃತೋ ಮಮ ವಿಭೀಷಣೇನ ಚ ಭ್ರಾತ್ರ ಮಮ ನಿರ್ಯಾತನಂ ಪ್ರತಿ ಅನುನೀತಃ ಪ್ರಯತ್ನೇನ ನ ಚ ತತ್ಕುರುತೇ ಮತಿಂ ಮಮ ಪ್ರತಿ ಪ್ರದಾನಂ ಹಿ ರಾವಣಸ್ಯ ನ ರೋಚತೆ ರಾವಣಂ ಮಾರ್ಗತೆ ಸಂಖ್ಯೇ ಮೃತ್ಯು ಕಾಲವಶಂ ಗತಂ. ಅವನ ತಮ್ಮನಾದ ವಿಭೀಷಣನು ನನ್ನನ್ನು ರಾಮನಿಗೆ ಒಪ್ಪಿಸಿ ಬಿಡಬೇಕು ಎಂದು ಒತ್ತಾಯ ಮಾಡಿದನು. ಆದರೆ ರಾವಣನು ಒಪ್ಪಲಿಲ್ಲ. ನನ್ನನ್ನು ಹಿಂದಕ್ಕೆ ಒಪ್ಪಿಸುವುದು ರಾವಣನಿಗೆ ಹಿಡಿಸುವುದಿಲ್ಲ. ಮುಖ್ಯವಾಗಿ ಅವನು ಕಾಲವಶನಾಗಿದ್ದಾನೆ, ಯುದ್ಧದಲ್ಲಿ ಮೃತ್ಯು ಅವನಿಗಾಗಿ ಕಾದಿದೆ. ಈ ವಿಷಯ ಸೀತೆಗೆ ಹೇಗೆ ಗೊತ್ತಾಯಿತು? ರಾವಣನ ಸಭೆಯಲ್ಲಿ ಏನ್ ನಡೀತು, ವಿಭೀಷಣ ಈ ಮಾತನ್ನು ಯಾವಾಗ ಹೇಳ್ದ, ಆ ವಿಷಯ ಇವಳಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಜ್ಯೇಷ್ಠ ಕನ್ಯಾ ಅನಲಾನಾಮ ವಿಭೀಷಣ ಸುತಾ ಕಪಿ ತಯಾ ಮಮೇದ ಮಾಖ್ಯಾತಂ ಮಾತ್ರ ಪ್ರಹಿತಯಾ ಸ್ವಯಂ ಆಶಂಸೇಯಂ ಹರಿಶ್ರೇಷ್ಠ ಕ್ಷಿಪ್ರಂ ಮಾಂ ಪ್ರಾಪ್ಸ್ಯತಿ ಪತಿ ಅಂತರಾತ್ಮ ಹಿ ಮೇ ಶುದ್ಧ ತಸ್ಮಿಶ್ಚ ಬಹವೋ ಗುಣಾಃ. ವಿಭೀಷಣನಿಗೆ ಅನಲೆ ಎಂಬ ಹಿರಿಯ ಮಗಳಿದ್ದಾಳೆ. ಅವಳು ತನ್ನ ತಾಯಿಯ ಮಾತಿನ ಮೇಲೆ ಇಲ್ಲಿಗೆ ಬಂದು ನನಗೆ ಈ ವಿಷಯವನ್ನು ಹೇಳಿದಳು.
ಅಂದ್ರೆ ವಿಭೀಷಣ ಈ ವಿಷಯವನ್ನು ತನ್ನ ಪತ್ನಿಗೆ ತಿಳಿಸಿದಾನೆ. ಆಕೆ ಎಷ್ಟಾದರೂ ಹೆಂಗಸು ಸೀತೆಯನ್ನು ಅರ್ಥ ಮಾಡ್ಕೋತಾಳೆ, ಆಕೆಯ ದುಃಖವನ್ನ ಮಗಳ ಕೈಯಲ್ಲಿ ಹೇಳಿ ಕಳಿಸಿದಾಳೆ. ಹೀಗೆಲ್ಲ ಆಯ್ತು ಅಂತ ಸ್ವಲ್ಪ ಮಟ್ಟಿಗೆ ಧೈರ್ಯ ಬರಲಿ. ರಾಕ್ಷಸರ ಕಡೆಯೂ ಕೂಡ ಎಲ್ಲವರು ಕೆಟ್ಟವರಲ್ಲ, ಅವರ ಕಡೆಯಲ್ಲೂ ಕೂಡ ಧರ್ಮಬುದ್ಧಿ ಇರ್ತಕ್ಕಂಥವರಿದ್ದಾರೆ, ನಿನ್ನ ಪರವಾಗಿ ವಾದ ಮಾಡತಕ್ಕಂಥವರಿದ್ದಾರೆ ಅಂತ ಒಂದು ಆಶ್ವಾಸನೆ ಕೊಡ್ಲಿಕ್ಕೋಸ್ಕರ ಹೇಳಿ ಕಳಿಸಿದಾಳೆ. ಸೀತೆ ಹೇಳ್ತಾಳೆ, ಕಪಿಶ್ರೇಷ್ಠ, ಶೀಘ್ರದಲ್ಲಿಯೇ ನನ್ನ ಪತಿಯು ನನ್ನನ್ನು ಬಿಡಿಸಿಕೊಳ್ಳುತ್ತಾನೆಂದೇ ನನಗೆ ತೋರುತ್ತಿದೆ. ಯಾಕೆ? ನನ್ನ ಅಂತರಾತ್ಮವು ಶುದ್ಧವಾಗಿದೆ. ಯಾರ ಮನಸ್ಸು ಹೃದಯ ಶುದ್ಧವಾಗಿದೆಯೋ ಅವರ ಆ ಮನಸ್ಸಿನಲ್ಲಿ ಹೃದಯದಲ್ಲಿ ಈ ತರಹ ಯೋಚನೆ ಭಾವನೆ ಬಂದಾಗ ಅದು ನಿಜವಾಗುತ್ತೆ ಅಂತ ಅರ್ಥ. ಸನ ಶಕ್ಯ ಸ್ಥುಲಯಿತು ವ್ಯಸನೈ ಪುರುಷರ್ಷಭ ಅಹಂ ತಸ್ಯ ಪ್ರಭಾವಜ್ಞ ಶಕ್ರಸ್ಯೇವ ಪುಲೋಮಜ ಶರಜಾಲಾಂಶು ಮಾಂ ಶೂರಃ ಕಪೇ ರಾಮದಿವಾಕರಃ ಶತ್ರುರಕ್ಷೋಮಯಂ ತೋಯಂ ಉಪಶೋಷಂ ನಯಿಷ್ಯತಿ. 14,000 ರಾಕ್ಷಸರನ್ನು ಏಕಾಕಿಯಾಗಿ ಧ್ವಂಸ ಮಾಡಿದ ಆ ಧೀರನಿಗೆ ಯಾವ ಶತ್ರು ತಾನೇ ಹೆದರ್ಲಿಕ್ಕಿಲ್ಲ. ಕಷ್ಟಗಳಿಗೆ ಅವನು ಜಗ್ಗತಕ್ಕವನಲ್ಲ, ಅವನ ಮಹಿಮೆ ಎಂತಹುದು ಎಂಬುದು ನನಗೆ ಗೊತ್ತು. ದೇವೇಂದ್ರನ ಮಹಿಮೆ ಶಚಿದೇವಿಗೆ ಗೊತ್ತು. ರಾಮನೆಂಬ ಭಾಸ್ಕರನು ಅಸ್ತ್ರ ಜಾಲಗಳೆಂಬ ಕಿರಣಗಳಿಂದ ಈ ರಾಕ್ಷಸರೆಂಬ ನೀರನ್ನು ಒಣಗಿಸಿ ಬಿಡುತ್ತಾನೆ ಎಂದು ಹೇಳುತ್ತಿದ್ದಳು. ಈಗ ಒಂದು ತಮಾಷೆ, ಸೀತೆ ತುಂಬಾ ಕಷ್ಟಪಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ರಾಮನ ಬಳಿಗೆ ಹಿಂತಿರುಗಿ ಹೋಗಬೇಕು ಅಂತ ತಹತಹ ಪಡ್ತಾ ಇದ್ದಾಳೆ. ಇದುವರೆಗೂ ಇದನ್ನು ನೋಡ್ತಾ ಸಮಾಧಾನ ಮಾಡ್ತಾ ಇದ್ದಂತ ಹನುಮಂತನಿಗೆ ಮನಸ್ಸು ಪೂರ್ತ ಕರಗಿ ಹೋಯ್ತಂತೆ. ಅಯ್ಯೋ ಪಾಪ, ನಾನೇನಾದರೂ ಅರ್ಜೆಂಟ್ ಆಗಿ ಮಾಡಬೇಕು. ಶ್ರುತ್ವೈವತು ವಚೋ ಮಹ್ಯಂ ಕ್ಷಿಪ್ರಂ ಏಷ್ಯತಿ ರಾಘವ ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣಸಂಕುಲಾಂ. ನನ್ನ ಮಾತನ್ನು ಕೇಳಿದ ಕೂಡ್ಲೆ ನಾನು ನಿನ್ನ ನೋಡಿದೀನಿ ಅಂತ ಕಡೆ ಇದೀ ಅಂತ ಶ್ರೀರಾಮಚಂದ್ರ ಸೈನ್ಯದ ಸಮೇತ ಬಂದು ನಿನ್ನನ್ನು ಬಿಡಿಸ್ತಾನೆ. ಅಷ್ಟೊತ್ತಿ ಹೃದಯ ಕರಗಿ ಹೋಗುತ್ತೆ ಸೀತೆಯ ಕಷ್ಟವನ್ನು ನೋಡಲಾರದೆ. ಅಥವಾ ಮೋಚಯಿಷ್ಯಾಮಿ ತ್ವಾಂ ಅದ್ಯೈವ ವರಾನನೇ ಅಸ್ಮಾತ್ ದುಃಖಾತ್ ಉಪಾರೋಹ ಮಮ ಪೃಷ್ಠಂ ಅನಿಂದಿತೇ ತ್ವಾಂತ್ ಪೃಷ್ಠಗತಾಂ ಕೃತ್ವಾ ಸಂತರಿಷ್ಯಾಮಿ ಸಾಗರಂ ಶಕ್ತಿರಸ್ತಿ ಹಿ ಮೇ ಓಢುಂ ಲಂಕಾಂ ಅಪಿ ಸರಾವಣಾಂ ಅಹಂ ಪ್ರಸ್ರವಣಸ್ಥಾಯ ರಾಘವಾಯ ಅದ್ಯ ಮೈಥಿಲಿ ಪ್ರಾಪಯಿಷ್ಯಾಮಿ ಶಕ್ರಾಯ ಹವ್ಯಂ ಹುತಮಿವ ಅನಲಹ. ಅಥವಾ ಅದು ಬೇಡ, ನಿನ್ನನ್ನು ಈಗಲೇ ಕಷ್ಟದಿಂದ ಪಾರು ಮಾಡಿಬಿಡುತ್ತೇನೆ, ಇದೋ ನನ್ನ ಬೆನ್ನನ್ನು ಏರಿ ಕುಳಿತುಕೋ. ನಿನ್ನನ್ನು ಬೆನ್ನ ಮೇಲೆ ಏರಿಸಿಕೊಂಡೇ ಈ ಮಹಾಸಾಗರವನ್ನು ದಾಟಿ ಹೋಗುವೆನು. ರಾಕ್ಷಸ ಸಹಿತವಾಗಿ ಈ ಲಂಕಾಪಟ್ಟಣವನ್ನೇ ಹೊತ್ತುಕೊಂಡು ಹೋಗುವಷ್ಟು ಶಕ್ತಿ ನನಗುಂಟು. ಈಗ ನೋಡಿ ತಮಾಷೆ, ಹನುಮಂತ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ನಿಜ, ಆದರೆ ಸೀತೆ ಕಣ್ಣಿಗೆ ಕಾಣಿಸ್ತಾ ಇರೋ ಹನುಮಂತ ಪುಟ್ಟು ಕಪಿ. ಸೀತೆಗೆ ನಗು ಬರುತ್ತೆ, ಅದಕ್ಕೆ ನೀನು ಕಪಿ ಅಂತ ಹೇಳೋದು ಅಂತ ಹೇಳ್ತಾಳೆ. ಹನುಮಾನ್ ದೂರ ಮಧ್ವಾನಂ ಕಥಂ ಮಾಂ ಓಢುಮಿಚ್ಛಸಿ ತದೇವ ಖಲು ಮೇ ತೇ ಮನ್ಯೇ ಕಪಿತ್ವಂ ಹರಿಯೂಥಪ. ನೀನು ಪುಟಾಣಿ ಕಪಿ, ನನ್ನ ನಿನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು 100 ಯೋಜನಾ ವಿಸ್ತಾರವಾಗಿರ್ತಕ್ಕಂಥ ಸಾಗರವನ್ನು ದಾಟ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೀನು ಕಪಿ ಅಂತ ಹೇಳೋದು. ಕಥಂ ವಾ ಅಲ್ಪ ಶರೀರಸ್ತ್ವಂ ಮಾಮಿತೋ ನೇತುಮಿಚ್ಛಸಿ ಸಕಾಶಂ ಮಾನವೇಂದ್ರಸ್ಯ ಭರ್ತುರ್ಮೇ ಪ್ಲವಗರ್ಷಭಾ. ಹನುಮಂತ, ಅಷ್ಟು ದೂರದವರೆಗೆ ನನ್ನನ್ನು ಹೇಗೆ ಹೊತ್ತುಕೊಂಡು ಹೋಗುತ್ತೀಯೇ, ಇದಕ್ಕೆ ನಿನ್ನನ್ನು ಕಪಿ ಎಂದು ಹೇಳುವುದು? ಇಷ್ಟು ಚಿಕ್ಕ ಶರೀರ ನಿನ್ನದು, ನನ್ನನ್ನು ಹೊತ್ತುಕೊಂಡು ನನ್ನ ಗಂಡನ ಬಳಿಗೆ ಹೋಗಿ ಸೇರಿಸಬಲ್ಲಯ್ಯ ಎಂದಳು. ಈಗ ನೋಡಿ, ಇಂಥ ಮಾತನ್ನು ಕೇಳಿದ ಕೂಡಲೇ ಹನುಮಂತನಿಗೆ ಅವಮಾನ ಆಗೋಯ್ತು. ನಮಗೂ ಅವಮಾನ ಆಗತ್ತೆ, ಇನ್ನು ಹನುಮಂತನಿಗೆ ಆಗದೆ ಇರುತ್ತೆ. ಸೀತಾಯ ವಚನಂ ಶ್ರುತ್ವ ಹನುಮಾನ್ ಮಾರುತಾತ್ಮಜ ಚಿಂತೆಯಾಮಾಸ ಲಕ್ಷ್ಮೀವಾನ್ ನವಂ ಪರಿಭವಂ ಕೃತಂ. ಬಹಳ ಅವಮಾನವಾಗೋಯ್ತು, ಮನಸ್ಸಿನ ತುಂಬಾ ಹಿಂಸೆ ಆಯ್ತು. ನಾನು ತೋರಿಸೇ ಬಿಡಬೇಕು ಒಂದು ಕೈ ಸೀತೆಗೆ ನಾನು ಯಾರು ಅಂತ.
ನಮೇ ಜಾನಾತಿ ಸತ್ವಂ ವಾ ಪ್ರಭಾವಂ ವಾ ಅಸಿತೇ ಕ್ಷಣ ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪಂ ಮಮ ಕಾಮತಃ. ಈಕೆಗೆ ನನ್ನ ಪರಾಕ್ರಮವಾಗಲಿ ಮಹಿಮೆಯಾಗಲಿ ಗೊತ್ತಿಲ್ಲ, ನನ್ನ ನಿಜರೂಪವನ್ನು ಒಮ್ಮೆ ನೋಡಲಿ ಎಂದುಕೊಂಡು ತನ್ನ ನಿಜಸ್ವರೂಪವನ್ನು ತೋರಿಸಿದನು. ಬೃಹದಾಕಾರವಾಗಿ ಹನುಮಂತ ತನ್ನ ಶರೀರವನ್ನು ಬೆಳೆಸ್ತಾನೆ. ಅದನ್ನು ನೋಡಿದ ಮೇಲೆ ಸೀತೆಗೆ ಆಶ್ಚರ್ಯವೂ ಆಗುತ್ತೆ, ಸಂತೋಷವೂ ಆಗುತ್ತೆ, ನಂಬಿಕೆಯೂ ಬರುತ್ತೆ. ಆದರೆ ಅನಂತರ ಸೀತೆ ಬಹಳ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳ್ತಾಳೆ. ಮುಂದಿನ